ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ, ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ರಾಶಿಗಳ ಬಗ್ಗೆ ಮಾತಾಡಿದೆ, ಸೊ ಅದನ್ನು ಇವತ್ತು ಕಂಟಿನ್ಯೂ ಮಾಡ್ತೇನೆ. ರಾಶಿಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ವಾ. ನಿನ್ನೆ ನಿಮಗೆ ವೃಶ್ಚಿಕ ರಾಶಿ ಬಗ್ಗೆ ಮಾತಾಡಿದೆ, ಇವತ್ತು ಅಡಿಷ್ನಲ್ ಸ್ವಲ್ಪ ವೃಶ್ಚಿಕ ರಾಶಿ ಬಗ್ಗೆ ಮಾತಾಡ್ತೇನೆ. ಆನಂತರ ಧನುರಾಶಿ, ಮಕರ, ಕುಂಭ, ಮೀನ ರಾಶಿಗಳು ಏನಪ್ಪ ಮಾಡ್ತವೆ, ಏನಿರ್ತದೆ ಅದರ ಆಟ್ರಿಬ್ಯೂಟ್ಸ್, ಅದನ್ನು ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಸ್ವಲ್ಪ ಗೋಚರದ ಗ್ರಹಗಳ ಬಗ್ಗೆ ಒಂದು ದೃಷ್ಟಿಯನ್ನು ಹಾಯಿಸಿಬಿಡೋಣ. ಗೋಚರದಲ್ಲಿ ವಿಶೇಷ ರೀತಿಯಲ್ಲಿ ಗುರು ಇದ್ದಾನೆ. ಗುರು ಧನುರಾಶಿಯಲ್ಲಿ, ಧನುರಾಶಿಯಲ್ಲಿ ಕೇತು, ಶುಕ್ರ, ಶನಿ ಮೂವರು ಒಟ್ಟು ಸೇರಿಕೊಂಡಿದ್ದಾರೆ. ಒಟ್ಟಿಗೆ ನಾಲ್ಕು ಗ್ರಹಗಳು ಧನುರಾಶಿಯಲ್ಲಿವೆ. ಅದೇ ರೀತಿ ಸೂರ್ಯ ಮತ್ತು ಬುಧ ವೃಶ್ಚಿಕ ರಾಶಿಯಲ್ಲಿ ಸೇರಿಕೊಂಡಿದ್ದಾರೆ. ಕುಜ ತುಲಾರಾಶಿಯಲ್ಲಿದ್ದಾನೆ. ರಾಹು ಮಿಥುನ ರಾಶಿಯಲ್ಲಿದ್ದಾನೆ. ಇವತ್ತು ಚಂದ್ರ ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಚ್ಚನಾಗಿದ್ದಾನೆ. ಮಾಂದಿ ವಿಶೇಷ ರೀತಿಯಲ್ಲಿ ಇವತ್ತು ಕುಂಭರಾಶಿಯಲ್ಲಿದ್ದಾನೆ. ಓಕೆ, ಸೊ ಏನಾಗುತ್ತೆ ಇವತ್ತು ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಅಂದರೆ, ಜನರಲ್ ಆಗಿ ಹೇಳಿಬಿಡ್ತೇನೆ ನಿಮಗೆ, ಯಾರಿಗೆಲ್ಲ ಗಂಡು ಮಕ್ಕಳಿದ್ದಾರೆ, ಗಂಡು ಮಕ್ಕಳ ಬಗ್ಗೆ ವಿಶೇಷ ಚಿಂತೆ ಯಾರಿಗೆ ಬೇಕಾದ್ರಿರಲಿ, ಯಾರಿಗೆಲ್ಲ ಗಂಡು ಮಕ್ಕಳಿದ್ದಾರೆ, ಗಂಡು ಮಕ್ಕಳ ಬಗ್ಗೆ ಡೆಫಿನೆಟ್ಟಾಗಿ ಒಂದು 100 ಜನನ ಒಟ್ಟು ಹಾಕಿದರೆ ಅದರಲ್ಲಿ 90% ಜನರಿಗೆ ಗಂಡು ಮಕ್ಕಳ ಚಿಂತೆ ವಿಶೇಷ ರೀತಿಯಲ್ಲಿ ಕಾಡುವಂಥದ್ದು. ಗಂಡು ಮಕ್ಕಳು ಅವ್ರಿಗೆ ಕೆಲಸ ಸರಿಯಿಲ್ಲ, ಅವ್ರಿಗೆ ಮದುವೆ ಆಗಿಲ್ಲ, ಅಥವಾ ಗಂಡು ಸಂತಾನ ಇಲ್ಲ, ಅದರ ಬಗ್ಗೆ ಕೂಡ ಒಂದು ಚಿಂತೆನೆ. ಗಂಡು ಸಂತಾನ ಇಲ್ಲ, ಅವ್ರ ಕೆಲಸದಲ್ಲಿ ಪದೋನ್ನತಿ ಆಗಲಿಲ್ಲ, ಏನೋ ಒಂದು ಅಲ್ವಾ, ಟ್ರಾನ್ಸ್ಫರ್ ಆಗಿಲ್ಲ, ಏನೋ ಒಂದು ಚಿಂತೆ ನಿಮ್ಮನ್ನು ಕಾಡ್ತಾ ಇರ್ತದೆ. ಇದು ಎಲ್ಲಿವರೆಗೆ ಇರ್ತದೆ, ಜನವರಿ 25 ತಾರೀಕಿನವರೆಗೆ ಡೆಫಿನೆಟ್ಟಾಗಿ ಇದ್ದೇ ಇರ್ತದೆ. ಅನಂತರ ಕಡಿಮೆ ಆಗುತ್ತೆ. ಗಂಡು ಮಕ್ಕಳ ಬಗ್ಗೆ ವಿಶೇಷ ಚಿಂತೆಯನ್ನು ಮಾಡ್ಕೊಂಡಿರ್ತದೆ, ತುಂಬ ಟೆನ್ಷನ್ ಆಗುತ್ತೆ, ತುಂಬ ಕಿರಿಕಿರಿ ಆಗುತ್ತೆ, ಗೊತ್ತಾಗೋದಿಲ್ಲ ಏನು ಮಾಡಬೇಕಂತ. ನಿಮ್ಮ ಮನೆಯಲ್ಲಿ ನೀವು ನೋಡ್ಕೊಳ್ಳಿ, ಅಥವಾ ಕೆಲವರು ಓದ್ತಾ ಇರ್ತಾರೆ, ಅವರು SLC ಕೆಲವರಿಗೆ, ಇನ್ನು ಕೆಲವರಿಗೆ PUC ಅಲ್ವಾ, ಇನ್ನು ಕೆಲವರು ಡಿಗ್ರಿ, ಸೊ ಅದರ ಬಗ್ಗೆ ಚಿಂತೆ, ಪಾಸ್ ಆಗ್ತಾರೋ ಫೇಲ್ ಆಗ್ತಾರೋ, ಓದೋದಿಲ್ಲ, ಎಷ್ಟಪ್ಪ ಹೇಳಬೇಕು ನಾನು, ಹೇಳಿ ಹೇಳಿ ಸಾಕಾಗೋಯ್ತು ನನಗೆ, ಈ ರೀತಿಯಾಗಿ ಮಕ್ಕಳು ಕೇಳುವುದಿಲ್ಲ ಅಂತ ಪರಿಸ್ಥಿತಿ ಎಲ್ಲ ನಿರ್ಮಾಣ ಆಗಿರ್ತದೆ. ಇದು ಎಲ್ಲಿವರೆಗೆ, ಜನವರಿ 25 ತಾರೀಕಿನವರೆಗೆ ಅಂತೂ ಡೆಫಿನೆಟ್ ಆಗಿರ್ತದೆ. ಆನಂತರ ಡೆಫಿನೆಟ್ ಆಗೋದು ಕಡಿಮೆ ಆಗುತ್ತೆ, ಹೆದರುವಂಥ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ. ಆನಂತರ ತುಂಬ ಜಾಗೃತರಾಗಿರಬೇಕು ಯಾರಂದರೆ, ಸರ್ಕಾರಿ ನೌಕರರು, ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡುವವರು, ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡುವವರು, ಸರ್ಕಾರಿ ನೌಕರರು, ಖಾಯಂ ನೌಕರರು, ಅವರು ತುಂಬ ಜಾಗ್ರತೆ ಮಾಡಬೇಕಾಗುತ್ತೆ. ಎಲ್ಲೊಂದು ಕಡೆ ಇಲ್ಲೇನಾಗುತ್ತೆ, ಸೂರ್ಯ ಮತ್ತು ಬುಧ ಒಟ್ಟು ಸೇರಿಕೊಂಡಿದ್ದಾರೆ. ಸೊ ಬುಧ ತುಂಬ ಹಾರ್ಮಾಗಿ ಕೆಲಸ ಮಾಡ್ತಾ ಇದ್ದಾನೆ. ಬುಧ ತುಂಬ ಸುಲಭ ಅಲ್ಲ ಬುಧನನ್ನು ನಿಭಾಯಿಸುವಂತ, ತುಂಬ ಹಾರ್ಮಾಗಿ ತುಂಬ ಡೇಂಜರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಯಾಕಂದರೆ ಯಾವಾಗ ಬುಧ ಕುಜನ ಜೊತೆಗಿದ್ದ ತುಲಾರಾಶಿಯಲ್ಲಿ ಆಗ ಒಂದು ಘಟನೆ ಘಟಿಸಿದೆ ಅಲ್ವಾ, ಪಶುವೈದ್ಯನ ಯಾರು ಹತ್ಯೆ ಮಾಡಿದ್ದು, ಅದೊಂದು ಘಟನೆ ಘಟಿಸಿದೆ. ಆನಂತರ ಬುಧ ಏನು ಮಾಡಿದೆ, ಅಲ್ಲಿಂದ 5ನೇ ತಾರೀಕು ಚೇಂಜ್ ಆಗಿ ಈಗ ಎಲ್ಲಿದ್ದಾನೆ, ಸೂರ್ಯನ ಜೊತೆಗಿದ್ದಾನೆ. ಸೊ ಏನಾಗುತ್ತೆ ಇದರಲ್ಲಿ, ಈ ಸರ್ಕಾರಿ ನೌಕರರಿಗೆ ವಿಶೇಷ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು, ಅದರಲ್ಲೂ ಎಲ್ಲೋ ಲಂಚ ತಗೊಳ್ತಾರೆ, ಇನ್ನೇನೋ ಮಾಡ್ತಾರೆ ಅಂತ, ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅಥವಾ ನೀವೇನೋ ಆಸ್ತಿಯನ್ನು ಸಂಪಾದನೆ ಮಾಡಿ, ಅಕ್ರಮ ಆಸ್ತಿ ಇದೆ ನಿಮ್ಮಲ್ಲಿ, ಅಕ್ರಮ ಸಂಪಾದನೆ ಇದೆ ಅಂದರೆ ಅಲ್ಲಿ ಎಲ್ಲೊಂದು ಕಡೆ IT ರೈಡ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರಿಂದಾಗಿ ಈ ಸರ್ಕಾರಿ ನೌಕರರು ತುಂಬ ಜಾಗೃತರಾಗಿರಬೇಕಾಗುತ್ತೆ. ಈಗ ಎಲ್ಲರೂ ಕೂಡ ಹಾಗಂತ ಹೇಳಲ್ಲ ನಾನು, ಬಟ್ ಕೆಲವರೆಲ್ಲ ಏನೆಲ್ಲ ಮಾಡ್ತಾರಲ್ಪ, ಅವರಿಗೆಲ್ಲ ಯಾರೋ ಷಡ್ಯಂತ್ರ ಮಾಡಿರ್ತಾರೆ, ಯಾರೋ ಇನ್ನೇನೋ ಮಾಡಿರ್ತಾರೆ ಅಲ್ವಾ, ನಿಮಗೆ ಲಂಚ ಕೊಟ್ಟು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಸುವಂತೆ ಮಾಡಿರ್ತಾರೆ. ಸೊ ಅಂಥ ಘಟನೆಗಳು ಘಟಿಸುವಂಥ ಸಾಧ್ಯತೆ ಇರ್ತದೆ. ಬರುವ 15ನೇ ತಾರೀಕಿನವರೆಗೆ ಆನಂತರ ಸೂರ್ಯ ಚೇಂಜ್ ಆಗ್ತಾನೆ, ಪರವಾಗಿಲ್ಲ, ಆನಂತರ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ಸೂರ್ಯ ಚೇಂಜ್ ಆಗಿ ಧನುರಾಶಿಗೆ ಬಂದುಬಿಡ್ತಾನೆ, ಏನೂ ಸಮಸ್ಯೆ ಇರಲ್ಲ. ಬಟ್ ಈ 5 ದಿನಗಳ ಕಾಲ ತುಂಬ ಜಾಗ್ರತೆ ಮಾಡಿ ಅಂತ ಹೇಳಿದ್ರೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಮಾತಾಡ್ತೀನಿ ಈ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ? ಹಲೋ ಸರ್, ನಮಸ್ತೆ. ನಾನು ಮಂಗಳೂರಿಂದ. ಹಲೋ, ಸಾರಿ, ಕರೆ ಕಟ್ ಆಗಿದೆ. ಯಾಕೋ TV ಮ್ಯೂಟ್ ಮಾಡ್ಕೊಳ್ಳಿಲ್ಲ ಅಂತ ಕಾಣಿಸಿದೆ, ಕರೆ ಕಟ್ ಆಗಿಬಿಟ್ಟಿದೆ, ಅಥವಾ ಸ್ಪೀಕರ್ ಇಟ್ಟು ಮಾತಾಡ್ತಾ ಇದ್ರು, ಅದಕ್ಕೆ ಕರೆ ಕಟ್ ಆಗಿದೆ. ನೆಕ್ಸ್ಟ್ ಕರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಸರ್ಕಾರಿ ನೌಕರು ವಿಶೇಷ ರೀತಿಯಲ್ಲಿ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸರ್ಕಾರಿ ನೌಕರರು ವಿಶೇಷ ರೀತಿಯಲ್ಲಿ ಜಾಗೃತೆಯನ್ನು ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಲ್ಲಿ ಕೂಡ ಅಕ್ರಮವಾಗಿ ಏನನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ. ಆಸೆಗೆ ಒಳಗಾಗಿ ಬಲಿಯಾಗಬೇಡಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿರುತ್ತೆ, ಅನ್ಯಥಾ ಪ್ರಾಬ್ಲಮ್ 100% ಕ್ರಿಯೇಟ್ ಆಗುತ್ತೆ. ನೆನ್ಪಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಯಾರಾದರೂ ಷಡ್ಯಂತ್ರ ಮಾಡ್ತಾರೆ, ಯಾರಾದರೂ ಏನಾದರೂ ನಿಮ್ಮ ಮೇಲೆ ಆಪಾದನೆಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡಿದಾಗ ತುಂಬ ತೊಂದರೆಯನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಅದರ ಜೊತೆಗೆ ಸರ್ಕಾರಿ ಕೆಲಸ ಆಗಬೇಕೆನ್ನುವರಲ್ಲ, ಸರ್ಕಾರಿ ಕೆಲಸ ಆಗಬೇಕು ಅಥವಾ ಇನ್ನೇನೋ ಆಗಬೇಕು, ಮೋಸ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಸರ್ಕಾರಿ ನೌಕರಿ ತೆಗೆಸಿಕೊಡ್ತೀನಪ್ಪ ಅಥವಾ ಇಂಥ ಬ್ಯಾಂಕಲ್ಲಿ ಕೆಲಸ ತೆಗೆಸಿಕೊಡ್ತೇನಪ್ಪ ಅಂತ ಹೇಳಿ ನಿಮ್ಮನ್ನು ಮೋಸ ಮಾಡೋರು ಕೂಡ ಖಂಡಿತ ಇರ್ತಾರೆ. ನೀವೇನಾದರೂ ಹಣ ಕೊಟ್ಟುಬಿಟ್ರೆ ನಿಮಗೆ ಕೆಲಸ ಅಂತೂ ಆಗಲ್ಲ, ಹಣ ಕೂಡ ಹೊರಟೋದು ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಮ್ಮ ಸುತ್ತಮುತ್ತ ಅಂಥ ಜನರಿದ್ದಾರೆ, ಅಲ್ಲಿ ನಮಗೆ ಅವರ MD ಗುರ್ತ ಇದೆ, ಅಧ್ಯಕ್ಷರ ಗುರ್ತ ಇದೆ, ಅವ್ರದ್ದು ಅದು ಬ್ಯಾಂಕಿಂಗ್ ಕೆಲಸ ಮಾಡಿಕೊಡ್ತಾರೆ, ಅದು ಸರ್ಕಾರಿಯಲ್ಲಿ ಕೆಲಸ ಮಾಡಿಕೊಡ್ತಾರೆ, ಕಾಯಂ ನೌಕರಾಗಿರ್ತಾರೆ, ಇಂತಿಷ್ಟು
ಲಕ್ಷ ನೀವು ಕೊಡಿ ಅಂತೆಲ್ಲ ಹೇಳಿ ನಮ್ಮನ್ನು ಮೋಸ ಮಾಡೋರು ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇದ್ದೇ ಇರ್ತಾರೆ. ಸೊ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕಂತ ಅನಿವಾರ್ಯತೆ ಉಂಟು ನಿಮಗೆ. ಸೊ ಕೇರ್ಫುಲ್ ಆಗಿರಬೇಕಾಗುತ್ತೆ, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಅಂತ ಹೇಳ್ತೇನೆ. ಆರೋಗ್ಯದ ಬಗ್ಗೆ ಯಾರಿಗೆಲ್ಲ ತುಂಬ ತೊಂದರೆಗಳು ಕ್ರಿಯೇಟ್ ಆಗ್ತೊಂಡು ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಕೆಲವೊಮ್ಮೆ ಏನಾಗುತ್ತೆ, ಆರೋಗ್ಯದ ಬಗ್ಗೆ ನಿಮಗೆ ಬರುವ 15ನೇ ತಾರೀಕಿನವರೆಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಉಂಟಂತ ಗೊತ್ತಾಗೋದಿಲ್ಲ. ಅಂಥ ಪರಿಸ್ಥಿತಿ, ಏನಪ್ಪ ಸಮಸ್ಯೆ ಉಂಟಾಗಿದೆ, ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ತುಂಬಾ ಕ್ರಿಯೇಟ್ ಆಗುತ್ತೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುವುದು. ಏನಿದ್ರು ಕೂಡ 15ನೇ ತಾರೀಕಿನ ನಂತರ ಎಲ್ಲೋ ಒಂದು ಕಡೆ ಸೂರ್ಯ ಚೇಂಜ್ ಆಗ್ತಾನೆ, ಆಗ ಪರಿಸ್ಥಿತಿ ಏನು ವಿಷಮ ಪರಿಸ್ಥಿತಿ ಅಂದ್ರೂ ಅದು ಒಳ್ಳೇದಾಗ್ಬೋದು ಅಂದರೆ. ಅದೇ ರೀತಿ ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಅದರಲ್ಲಿ ಕೂಡ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವಂಥದ್ದು ಅಲ್ವಾ. ಎಲ್ಲೊಂದು ಕಡೆ ಪಿತ್ತೂರಿ ನಡೆಯುವಂಥದ್ದು, ಷಡ್ಯಂತ್ರಗಳು ನಡೆಯುವಂಥದ್ದು, ಸರ್ಕಾರದ ಬಗ್ಗೆನೇ ಷಡ್ಯಂತ್ರಗಳು ನಡೆಯುವಂಥದ್ದು ಡೆಫಿನೆಟ್ ಆಗಿದ್ದೇ ಇರ್ತದೆ 15ನೇ ತಾರೀಕಿನವರೆಗೆ. ಆ ನಂತರ ಪರವಾಗಿಲ್ಲ, ಓಕೆ. ಸೊ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿರಿಸ್ಕೊಂಡು ಹೋಗಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗದು ನಿಮಗೆ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ, ಓಕೆ ಪರವಾಗಿಲ್ಲ. ಇನ್ನು ಯಾರೆಲ್ಲ ಭೂಮಿ ವಿಚಾರದಲ್ಲಿ ಮುಂದೆ ಹೋಗ್ತೀರಾ ಅಥವಾ ಭೂಮಿ ಮಾಡಬೇಕು, ನಿಮಗೆ ಸ್ವಲ್ಪ ಜಾಗೃತರಾಗಿರ್ಬೇಕು. ಈಗ ಯಾರಾದರೂ ನೀವೀಗ ಫ್ರೆಶ್ ಆಗಿ ಈಗ 15ನೇ ತಾರೀಕಿನೊಳಗೆ ಭೂಮಿ ನೋಡಿದರೆ ಅದು 100% ಏನಾಗಿರ್ತದೆ, ನಾಗದೋಷಕ್ಕೆ ಒಳಪಟ್ಟಂಥ ಭೂಮಿನೇ ಆಗಿರ್ತದೆ. ಅದೇ ಭೂಮಿಯನ್ನು ನೀವು ನೋಡಿರ್ತೀರ ಹೋಗಿ, ಅದೇ ಭೂಮಿ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಕೂಡ ಅದರ ಮುಖಾಂತರ ಕ್ರಿಯೇಟ್ ಆಗಿರ್ತದಪ್ಪ. ಸೊ ಅದಕ್ಕೋಸ್ಕರ ನಾನು ಹೇಳೋದಾದರೆ ಭೂಮಿ ಬಗ್ಗೆ ನಿಮಗೇನು ತುಂಬ ಚಿಂತೆ ಇದೆ ಅಥವಾ ಏನಾದರೂ, ನಾನು ಹೇಳೋದಾದರೆ ಬುಧ ಚೇಂಜ್ ಆಗಬೇಕು. ಬುಧ ಚೇಂಜ್ ಆಗಬೇಕಾದ್ರೆ ಇನ್ನೂ ಕೂಡ ಸಮಯ ಇದೆ, ಈಗ ವೃಶ್ಚಿಕ ರಾಶಿಯಲ್ಲಿ ಬುಧ ಇದ್ದಾನೆ, ಇನ್ನೇನು ಒಂದು 30 ದಿನದಲ್ಲಿ ಬುಧ ಅಲ್ಲಿಂದ ಚೇಂಜ್ ಆಗಿಬಿಡ್ತಾನೆ. ಸೊ ಚೇಂಜ್ ಆದಾಗ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರುವ. ಆನಂತರ ಭೂಮಿ ನೋಡಿದರೆ ಪರವಾಗಿಲ್ಲ ಅಂದರೆ ಅಲ್ಲಿವರೆಗೆ ಭೂಮಿಯ ವಿಚಾರದಲ್ಲಿ ಹೋದಾಗ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರ ಜಾಸ್ತಿ. ಇನ್ನು ಮನೆ ಕಟ್ಟಲಿಕ್ಕೆ ರೆಡಿ ಮಾಡಬೇಕು ಅಥವಾ ಮನೆ ಕಟ್ತಾ ಇದ್ದೇನೆ, ಮನೆ ಒಕ್ಕಲು ಮಾಡಬೇಕು ಅಂತಾದರೆ ನಾನು ಹೇಳೋದಾದರೆ ಜನವರಿ 30ನೇ ತಾರೀಕು ಅಂದರೆ ಜನವರಿ 25ನೇ ತಾರೀಕು ನಂತರ ಮಾಡೋದು ಒಳ್ಳೆಯದು. ಯಾಕಂದರೆ ಈಗ ಧನುರಾಶಿಯಲ್ಲಿ ಶನಿ ಇದ್ದಾನೆ, ಶನಿ ಸ್ವಗೃಹಿ ಆಗಬೇಕು. ಈಗ ಮಕರ ರಾಶಿಗೆ ಶನಿ ಹೋಗ್ತಾನೆ ಜನವರಿ 25 ತಾರೀಕು, ಆಗ ಶನಿ ಏನು ಮಾಡ್ತಾನೆ ಮಕರ ರಾಶಿಯಲ್ಲಿ ಸ್ವಗೃಹಿ ಆಗಿಬಿಡ್ತಾನೆ, ಧನುರಾಶಿಯಲ್ಲಿ ಗುರು ಸ್ವಗೃಹಿ ಆಗಿಬಿಡ್ತಾನೆ, ಆಗ ಒಳ್ಳೆ ಸಮಯ ಅಂತ ಹೇಳ್ಬೋದು. ಆ ಮೂಮೆಂಟಲ್ಲಿ ಅದರ ಜೊತೆಗೆ ಉತ್ತರಾಯಣ ಬಂದಿರ್ತದೆ, ಆ ಸಮಯದಲ್ಲಿ ನೀವೇನಾದರೂ ಶುಭ ಕಾರ್ಯಗಳನ್ನು ಮಾಡಿಕೊಂಡಾಗ ಆ ಸ್ನ್ಯಾಪ್ಶಾಟ್ ಏನುಂಟು ಅದು ಚೆನ್ನಾಗಿರ್ತದೆ, ಆಗ ಆ ಮೂಮೆಂಟಲ್ಲಿ ನಿಮ್ಮನ್ನು ಅದು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತ ಹೇಳ್ತೇನೆ. ಸೊ ಅದಕ್ಕೋಸ್ಕರ ಯಾರಿಗೆಲ್ಲ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಉಂಟು ಆದಷ್ಟು ಜನವರಿ 25ನೇ ತಾರೀಕಿನಂತ ಮಾಡಿ. ಈಗ ಅರ್ಜೆಂಟಾಗಿ ಉಂಟು, ಏನು ಮಾಡಲಿಕ್ಕೆ ಆಗೋದಿಲ್ಲ, ಅವ ವಿದೇಶದಿಂದ ಬರ್ತಾನೆ, ಇಲ್ಲಿ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಓಕೆ, ನೋ ಪ್ರಾಬ್ಲಮ್, ಒಂದು ಒಳ್ಳೆಯ ಮುಹೂರ್ತವನ್ನು ಇಟ್ಕೊಂಡು ಮಾಡಿ ಅಂತ ಹೇಳ್ತೇನೆ. ಅದು ಕೂಡ ಫೇವರೇಬಲ್ ಆಗಿ ಕೆಲಸ ಮಾಡುತ್ತೆ ನಿಮಗೆ. ಅದ್ರ ಜೊತೆಗೆ ಏನು ಮಾಡಬೇಕು, ಅರ್ಜೆಂಟ್ ಇಲ್ಲ ಅಂದರೆ ಜನವರಿ 25ನೇ ತಾರೀಕಿನ ನಂತರ ಮಾಡಿದರೆ ಆ ಸ್ನ್ಯಾಪ್ಶಾಟ್ ಏನುಂಟು ಅದು ತುಂಬ ಚೆನ್ನಾಗಿರುತ್ತೆ, ಅಂದರೆ ಗ್ರಹಗತಿಗಳ ಒಂದು ಆ ಒಂದು ಪರಿಚಲನೆ ತುಂಬ ಚೆನ್ನಾಗಿರ್ತದೆ. ಸೊ ಫೇವರೇಬಲ್ ಆದ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರ ಜಾಸ್ತಿ ಅಂತ ಹೇಳಿ ತುಂಬ ಚೆನ್ನಾಗಿ ವರ್ಕ್ ಆಗೋದು. ಓಕೆನಾ, ಮಾತಾಡ್ತೀನಿ ಈ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ನಮಸ್ಕಾರ, ನಾನು ಮಂಗಳೂರಿಂದ. ಹಾಂ, ಶರೀಫ್ ಅಂತ ಮಾತಾಡ್ತಿದ್ದೇನೆ. ಸರಿ ಸರ್, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಗ್ರ್ಯಾಂಡ್ ಡಾಟರ್ ಹಾನಿಯಾ ಅಂತ ಹೆಸರು. 9/6/2017 ಸರ್. 9/6/2017 ಹೌದು, ಅದು ಜಾತಕ ಇಲ್ಲ, ಅದೇ ಒಂದು ಏನು ಏನು ಸ್ವಲ್ಪ ಇದ್ರೆ ಹೇಳ್ಬೇಕಂತ ಅಷ್ಟೇ. ಹಾ ಸರ್, ಸಮಯ ಹೇಳಿ ಸರ್. ಸಮಯ 7:20 ಮಾರ್ನಿಂಗ್. ಮಾರ್ನಿಂಗ್ 7:20. ಓಕೆ ಓಕೆ, ಹೌದು ಓಕೆ. ಹುಟ್ಟಿದ್ದೆಲ್ಲಿ ಅವರು? ಹಾಸ್ಪಿಟಲ್ ಮಂಗಲ ನರ್ಸಿಂಗ್. ಹಾಂ ಓಕೆ, ನೋಡಿ ಸರ್, ಈ ಜಾತಕ ಏನು ಹೇಳ್ತಾ ಅದನ್ನು ಹೇಳಿಕೊಡ್ತೀನಿ. ಈ ಜಾತಕ ಬಂದು ಮೃಗಶಿರ ನಕ್ಷತ್ರ ವೃಷಭ ರಾಶಿಯ ಜಾತಕ. ಓಕೆ, ನಿಮಗೆ ಅದರ ಬಗ್ಗೆ ಗೊತ್ತಾಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ. ಹಾಂ, ಗೊತ್ತುಂಟು ನಿಮಗೆ. ಓಕೆ, ಮೃಗಶಿರ ನಕ್ಷತ್ರ ವೃಷಭ ರಾಶಿಯ ಜಾತಕ. ಓಕೆನಾ, ಹೀಗೆ ನಾನು ಒಂದು ಜಾತಕವನ್ನು ಹೀಗೆ ನಾರ್ಮಲ್ ಆಗಿ ನೋಡಬೇಕಾದ್ರೆ ತುಂಬ ಒಳ್ಳೆ ಜಾತಕ, ತುಂಬ ಫೇವರೇಬಲ್ ಆಗಿರ್ತದೆ, ಸ್ವಲ್ಪ ಹಠ ಇರ್ತದೆ ಅವರಿಗೆ, ಪರವಾಗಿಲ್ಲ, ಅವರು ಹೇಳಿದಾಗೆ ಜೀವನ ನಡೀತದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ತೊಂದರೆ ಏನು ಕೊಡ್ತಾ ಉಂಟಂದರೆ ಅವರಿಗೆ ರಾಹು ದಶೆ ಸ್ಟಾರ್ಟ್ ಆಗಿಬಿಟ್ಟಿದೆ. ರಾಹು ದಶೆ ಮಾತ್ರ ಅವರಿಗೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು, ಸ್ವಲ್ಪ ಮಟ್ಟಿಗೆ ಅವರ ಆರೋಗ್ಯವನ್ನು ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು. ಯಾವಾಗಲೂ ಬೇಕಾದರೂ ಅವರಿಗೆ ಈ ಶೀತ ಗೊತ್ತಾಯ್ತಾ ನಿಮಗೆ, ಕಫ ಮತ್ತು ಶೀತ ಆಗುವಂಥ ಸಾಧ್ಯತೆಗಳು, ಮತ್ತು ಕೋಲ್ಡ್, ಹಾಂ ಕೋಲ್ಡ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಬಗ್ಗೆ ಒಂದು ಗಮನ ಹರಿಸಿದರೆ ಬಾಕಿ ಯಾವುದೇ ವಿಚಾರದಲ್ಲಿ ಕೂಡ ಜಾತಕದಲ್ಲಿ ಪ್ರಾಬ್ಲಮ್ ಇಲ್ಲ. ಅದು ವೆರಿ ಫೇವರೇಬಲ್ ಜಾತಕ, ತುಂಬ ಫೇವರೇಬಲ್ ಆದ ಜಾತಕ, ತುಂಬ ಒಳ್ಳೆಯ ರೀತಿಯಲ್ಲಿ ಅವರನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಜಾತಕ. ಲಕ್ಸುರಿ ಎಲ್ಲ ಅವ್ರ ಲೈಫ್ಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು. ಸೊ ಇದು ಅವರಿಗೆ ಆರೋಗ್ಯದ ಸಮಸ್ಯೆ ಅವರಿಗೆ ವಿಶೇಷ ರೀತಿಯಲ್ಲಿ ಬರುವ ಮಾರ್ಚ್ವರೆಗೆ, ಆನಂತರ ಪರವಾಗಿಲ್ಲ ಅಂತ ಹೇಳಿದೆ. ಬರುವ ಮಾರ್ಚ್ವರೆಗೆ ಸ್ವಲ್ಪ ನೋಡ್ಕೊಳ್ಳಿ, ಕೋಲ್ಡ್ ತುಂಬ ಎಲ್ಲ ಕೊಡಲಿಕ್ಕೆ ಹೋಗಬೇಡಿ, ಕೋಲ್ಡ್ ಡ್ರಿಂಕ್ಸ್ ಕುಡಿಲಿಕ್ಕೆ ಕೊಡಬೇಡಿ. ಇದನ್ನಷ್ಟನ್ನು ಮಾಡಿದರೆ ಯಾವುದೇ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ತುಂಬ ಚೆನ್ನಾಗಿರ್ತಾರೆ. ಸರ್, ವಿದ್ಯಾಭ್ಯಾಸದಲ್ಲಿ ಕೂಡ ತುಂಬ ಚೆನ್ನಾಗಿ ಮುಂದುವರೆದಿ, ಯೋಗ ಭಾಗ್ಯ ಅವರ ಪಾಲಿಗಿದೆ. ಅಂದರೆ ಏನಾಗುತ್ತೆ ಅಂದರೆ, ಇದರಲ್ಲಿ ವಿಶೇಷ ರೀತಿಯಲ್ಲಿ ನಾನು ಹೇಳೋದಾದರೆ ತಂದೆ ಮತ್ತು ತಾಯಿಯ ಎರಡೂ ಗುಣಗಳನ್ನು ಪಡ್ಕೊಂಡು ಬಂದಂತಹ ಮಗು ಇದು. ತಂದೆ ಮತ್ತು ತಾಯಿಯ ಎರಡೂ ಗುಣಗಳನ್ನು ಪಡ್ಕೊಂಡು ಬಂದಂಥ ಮಗು, ಅದರಿಂದ ತುಂಬ ಫೇವರೇಬಲ್ ಆಗಿರುತ್ತೆ, ಯಾವುದೇ ರೀತಿಯಲ್ಲಿ ಕೂಡ ಸಮಸ್ಯೆಗಳು ಉಂಟಾಗುವಂತೆ ಜಾತಕದಲ್ಲಿ ಇಲ್ಲ ಸರ್. ಬಟ್ ಈಗ ಪ್ರೆಸೆಂಟ್ ಮೂಮೆಂಟಲ್ಲಿ ರಾಹುದಶೆ ನಡೆಯುವುದರಿಂದ ಸ್ವಲ್ಪ ತೊಂದರೆ ಅಷ್ಟೇ ಅಂತ ಹೇಳಿದರೆ ಬೇರೇನಿಲ್ಲ. ನಿಮಗೆ ಇದಕ್ಕೆ ಪರಿಹಾರ ಬೇಕಾದರೆ ನೀವೇನು ಮಾಡಬೇಕು, ಈ ಗ್ರೀನ್ ಕಲರ್ನ ಚಾದರ್ ಗೊತ್ತಾಗುತ್ತಾ, ಗ್ರೀನ್ ಕಲರ್ ಗ್ರೀನ್ ಕಲರ್ನ ಚಾದರನ್ನು ಮಗಳ ಕೈಯಲ್ಲಿ ಕೊಟ್ಟು ಆ ಚಾದರನ್ನು ನಿಮ್ಮ ಮಸ್ಜಿದ್ಗೆ ತಗೊಂಡೋಗಿ, ಅಲ್ಲಿ ಏನು ನಿಮ್ಮದು ಸಮಾಧಿ ಇರ್ತದೆ ಅಥವಾ ಏನು ಇರ್ತದೆ ಅದರ ಮೇಲೆ ಹಾಕಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿ ಅದು ಕೆಲಸ ಮಾಡಿದೆ. ಬುಧವಾರ ದಿನ ಇದನ್ನು ಮಾಡಬೇಕಾಗುತ್ತೆ. ಓಕೆನಾ,
ಥ್ಯಾಂಕ್ ಯು ಸರ್. ಸರಿ, ಅಷ್ಟು ಮಾಡಿ ಸರ್, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ರೈಟ್, ಗೊತ್ತಾಯಿತು ನಿಮಗೆ. ಸೊ ಗೋಚರದ ಗ್ರಹಗಳು ಹೇಗೆ ಅಂತ. ಸೊ ತುಂಬ ಗೋಚರದಲ್ಲಿ ಗ್ರಹಗಳನ್ನು ನೋಡಲಿಕ್ಕೆ ಹೋದರೆ ಒಂದು ಲೆಕ್ಕಕ್ಕೆ ನೋಡಿ ಫೇವರೇಬಲ್ ಇದೆ, ಇನ್ನೊಂದು ಕಡೆ ಅನ್ಫೇವರೇಬಲ್ ಕೂಡ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ವಿಶೇಷ ರೀತಿಯಲ್ಲಿ ಬುಧ ಏನಿರ್ತಾರೆ ನೋಡಿ, ಬುಧ ಕಮ್ಯುನಿಕೇಷನ್ ಮಾಡೋದು, ಬುಧ ಏನು ತುಂಬ ಕೆಟ್ಟೋಗಿಬಿಟ್ಟಿದ್ದಾನೆ. ಅದರಿಂದ ಯಾರನ್ನು ಕೂಡ ನಂಬುವ ಹಾಗಿಲ್ಲ, ಯಾರು ಏನು ಹೇಳ್ತಾರೆ, ಯಾರು ಏನು ಮಾತಾಡ್ತಾರೆ, ಯಾರು ಯಾವುದ್ರ ಬಗ್ಗೆ ಹೇಳ್ತಾರೆ, ಅಥವಾ ಅಲ್ಲಿ ಇನ್ವೆಸ್ಟ್ ಮಾಡಿ, ಇಲ್ಲೂ ಇನ್ವೆಸ್ಟ್ ಮಾಡಿ, ಅಲ್ಲಿ ಒಂದು ಬಿಸ್ನೆಸ್ ಮಾಡೋಣ, ಇಲ್ಲೊಂದು, ಯಾರನ್ನು ಕೂಡ ನಂಬುವ ಹಾಗಿಲ್ಲ. ಈ ಮೂಮೆಂಟಲ್ಲಿ ಖಂಡಿತ ಪ್ರಾಬ್ಲಮ್ ಕ್ರಿಯೇಟ್ ಆಗುವುದು. ಈಗಂತೂ ಬುಧ ತುಂಬ ಹಾರ್ಮ್ ಅಂತ ಹೇಳ್ತೇನೆ, ಆದರೆ ಬುಧ ಧನುರಾಶಿಗೆ ಬಂದ ನಂತರ ಪರವಾಗಿಲ್ಲ ಅಂತ ಹೇಳಿದ್ರೆ ತಕ್ಕ ಮಟ್ಟಿಗೆ ಆತ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನಂತೂ ಕೊಟ್ಟೇ ಕೊಡ್ತೇನೆ. ಮೂವ್ಮೆಂಟ್ ತುಂಬ ಚೆನ್ನಾಗಿಲ್ಲ, ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು ಅವಶ್ಯಕತೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಕೇರ್ಫುಲ್ ಆಗಿರಲೇಬೇಕು. ಬಟ್ ಗೋಚರದಲ್ಲಿ ಇಂತಹ ಗ್ರಹಗತಿಗಳು ಬಂದಾಗ, ಗೋಚರದಲ್ಲಿ ಇಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆದಾಗ ಪ್ರಾಬ್ಲಮ್ಗಳು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅದೇ ಇನ್ನು ಬರುವ 25-26ನೇ ತಾರೀಕಿಗೆ ವಿಶೇಷ ರೀತಿಯಲ್ಲಿ ಇದರಲ್ಲಿ ಸಪ್ತಗ್ರಹಕೂಟ ಬಂದುಬಿಡುತ್ತೆ. ಆಗ ಎಲ್ಲೋ ಒಂದು ಕಡೆ ದೇಶ ವಿದೇಶಗಳ ಮಧ್ಯೆ ವಾರ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಉಂಟು. ಬರುವ 25-26ನೇ ತಾರೀಕಿಗೆ ಎರಡು ದಿನದಲ್ಲಿ ಬರುವಂತಹ ಗ್ರಹಗತಿಗಳು ತುಂಬ ಹಾರ್ಮ್ ಅಂತ ಹೇಳ್ತೇನೆ, ತುಂಬ ಹಾರ್ಡ್ ಆಗಿರುವಂಥದ್ದು, ತುಂಬ ತೊಂದರೆಗಳನ್ನು ಕೂಡ ಕ್ರಿಯೇಟ್ ಮಾಡಬಲ್ಲ. ಅದರ ಬಗ್ಗೆ ಮುಂಚೆ ಕೂಡ ಹೇಳಿದ್ದೇನೆ, ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಬಂದ್ಬೇಡ ನಾವು ವೃಶ್ಚಿಕ ರಾಶಿ. ಓಕೆ, ವೃಶ್ಚಿಕ ರಾಶಿ ಬಗ್ಗೆ ಒಂದೆರಡು ಮಾತುಗಳನ್ನು ಅಡಿಷ್ನಲ್ ಆಗಿ ಹೇಳಿಕೊಡ್ತೇನೆ. ನಾನು ಅಂದರೆ ಧನುರಾಶಿ ಏನಪ್ಪ ಮಾಡಿದೆ ಅದರ ಬಗ್ಗೆ ಹೇಳಿಕೊಡ್ತೇನೆ. ಅದಕ್ಕಿಂತಲೂ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಓಕೆ, ಕರೆಕ್ಟಾಗಿದೆ. ಸೊ ವೃಶ್ಚಿಕ ರಾಶಿ ಬಗ್ಗೆ ನಿನ್ನೆ ಗೊತ್ತಾಯಿತು ನಿಮಗೆ ಅಲ್ವಾ. ಈಗ ಈ ವೃಶ್ಚಿಕ ರಾಶಿ ಅಂದರೆ ವಿಶೇಷ ರೀತಿಯಲ್ಲಿ ಇದು ಪ್ರೊಡಕ್ಟಿವ್ ಸಿಸ್ಟಮ್. ಓಕೆನಾ, ಪ್ರೊಡಕ್ಟಿವ್, ಪ್ರಾಡಕ್ಟ್ ಮಾಡುವಂಥ ಸಿಸ್ಟಮ್ ಇದೆ. ಯಾಕಂದರೆ ಲಗ್ನದಿಂದ 8ನೇ ಮನೆ, ಓಕೆ, ಇಲ್ಲಿಂದ ಅಲ್ಲ, ಸಾರಿ, ನೈಸರ್ಗಿಕ ಜನ್ಮಗುಣಿ 8ನೇ ಮನೆ ವೃಶ್ಚಿಕ ರಾಶಿ. 8ನೇ ಮನೆ ಅಂದರೆ ಅದು ನಮ್ಮ ಕಾಲಪುರುಷನ ಅಂಗಾಂಗಗಳಲ್ಲಿ ನಮ್ಮ ಗುಪ್ತಾಂಗಗಳನ್ನು ಸೂಚಿಸುತ್ತದೆ. ಇದು ಗುಪ್ತಾಂಗಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ, ದೈಹಿಕ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಗುಪ್ತಾಂಗಗಳಿಗೆ ಸಂಬಂಧಪಟ್ಟಿದ್ದು ಕೆಲಸ ಮಾಡ್ತದೆ. ವಿಶೇಷ ರೀತಿಯಲ್ಲಿ ಈ ಪಾರ್ಟ್ ಏನು ಮಾಡ್ತದೆ ಅಂದರೆ ಪ್ರೊಡಕ್ಟಿವ್ ಸಿಸ್ಟಮನ್ನು ತೋರಿಸ್ತದೆ. ಪ್ರೊಡಕ್ಷನ್, ನೀವೇನೇ ಪ್ರೊಡಕ್ಷನ್ ಮಾಡೋದಾದ್ರೂ ಕೂಡ ಅಲ್ವಾ, ಮಕ್ಕಳನ್ನು ಹುಟ್ಟಿಸೋದು ಒಂದೇ ಅಲ್ಲ, ಬೇರೆ ಯಾವುದೇ ಪ್ರಾಡಕ್ಟನ್ನು ಮಾಡಿ ನೀವು ಮಾರ್ಕೆಟಿಗೆ ಬಿಡೋದಾದ್ರೂ ಕೂಡ ನಿಮಗೆ ಈ ವೃಶ್ಚಿಕ ರಾಶಿ ಕೆಲಸ ಮಾಡಲೇಬೇಕು. ವೃಶ್ಚಿಕ ರಾಶಿ ಕೆಲಸ ಮಾಡಿದರೆ ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ಪ್ರಾಡಕ್ಟ್ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಡುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅದರ ಮುಖಾಂತರ ಏನೋ ಹೊಸ ಉತ್ಪನ್ನಗಳು ಏನಾದರೂ ಬೇಕಾದರೂ ನೀವೇ ನಿಮಗೆ ಬೇಕಾಗಿ ಒಂದು ಉತ್ಪನ್ನಗಳನ್ನು ಮಾಡಿ, ಅಥವಾ ನೀವು ಮನೆಯಲ್ಲೇ ಬೇಕಾದರೆ ಹಪ್ಪಳ ಸಂಡಿಗೆ ತಯಾರು ಮಾಡಿ ಮಾರ್ತೀರಾ ಗೊತ್ತಿಲ್ಲ. ಸೊ ಅದನ್ನು ಮಾಡಿದ್ರು ಕೂಡ ಈ ರಾಶಿ ಚೆನ್ನಾಗಿದ್ದರೆ ಅದು ನಡೆಯುತ್ತೆ. ಯಾಕಂದರೆ ನೀವು ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ಒಬ್ಬರಿಂದ. ನೀವು ಈಗ ಹೋಲ್ಸೇಲಿಂದ ನೀವು ರಿಟೇಲ್ ಆಗಿ ತೆಗೆದುಕೊಂಡು ಮಾರೋದು ಒಂದು ಲೆಕ್ಕ ಬೇರೆ, ಅದು ವಿಷಯ ಅಲ್ಲ. ಅದು ಯಾಕಂದರೆ ಪ್ರಾಡಕ್ಟ್ ಮಾಡುವವರು ಅವರು, ಅವರಿಗೆ ವೃಶ್ಚಿಕ ರಾಶಿ ಚೆನ್ನಾಗಿರ್ತದೆ. ಇಲ್ಲಿ ನಿಮಗೆ ಈ ರೀತಿ ಹೋಲ್ಸೇಲ್ನಿಂದ ತೆಗೆದುಕೊಂಡು ಮಾರಬೇಕಾದ್ರೆ ನಿಮಗೆ ಬುಧ ಚೆನ್ನಾಗಿರಬೇಕು. ಓಕೆ, ನೋ ಪ್ರಾಬ್ಲಮ್, ಅದು ನಡೀತೆ. ಬಟ್ ನೀವೇ ಪ್ರಾಡಕ್ಟ್ ಮಾಡೋದಿದ್ದರೆ, ಮನೆಯಲ್ಲೇ ಉಪ್ಪಿನಕಾಯಿ ತಯಾರಿಸ್ತೇನೆ, ಮನೆಯಲ್ಲೇ ಸಂಡಿಗೆ ತಯಾರಿಸ್ತೇನೆ, ಮನೆಯಲ್ಲೇ ಹಪ್ಪಳ ತಯಾರಿಸ್ತೇನೆ, ಅಥವಾ ಯಾವುದೋ ಚಿಪ್ಸ್ ಫ್ಯಾಕ್ಟ್ರಿಯನ್ನು ಹಾಕ್ತೇನೆ, ಇನ್ನೇನೋ ಕೋಲ್ಡ್ ಡ್ರಿಂಕ್ಸ್ ಫ್ಯಾಕ್ಟ್ರಿಯನ್ನು ಹಾಕ್ತೇನೆ, ನೀರಿನ ಬಾಟಲನ್ನು ಅಂದು ಅಕ್ವಾಗಾರ್ಡ್ ನೀರಿನ ಒಂದು ಮಿನರಲ್ ವಾಟರ್ನ ತಯಾರು ಮಾಡುವಂಥ ಫ್ಯಾಕ್ಟ್ರಿಯನ್ನು ಹಾಕ್ತೇನೆ ಅಂತಾದರೆ ನಿಮ್ಮ ವೃಶ್ಚಿಕ ರಾಶಿ ಚೆನ್ನಾಗಿ, ಆಗ ಮಾತ್ರ ಪ್ರೊಡಕ್ಟಿವ್ ಸಿಸ್ಟಮ್ ಏನುಂಟು ಅದು ವಿಶೇಷ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗುತ್ತೆ. ಅನ್ಯದ ಆಗುವುದಿಲ್ಲ ಅಂತ ಪರಿಸ್ಥಿತಿ. ಅದರ ಜೊತೆಗೆ ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ಟಬೇಕು ಅಲ್ವಾ, ದೊಡ್ಡ ದೊಡ್ಡ ಬಿಲ್ಡರ್ ಇರ್ತಾರೆ, ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ತಾರೆ, ತುಂಬ ಚೆನ್ನಾಗಿ ಕಟ್ತಾರೆ. ಸೊ ಅಲ್ಲಿ ಕೂಡ ವೃಶ್ಚಿಕ ರಾಶಿ ಕೆಲಸ ಮಾಡಬೇಕು. ವೃಶ್ಚಿಕ ರಾಶಿ ಕೆಲಸ ಮಾಡಿಲ್ಲ ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬರುವುದಿಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಪಿಲ್ಲರ್ ಹಾಕಿ ಕಟ್ಟುವಂಥ ಬಿಲ್ಡಿಂಗ್ ಏನುಂಟು ಅದೆಲ್ಲವೂ ಕೂಡ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟದ್ದು. ನಿಮ್ಮ ಮನೆ ಕೂಡ ಪಿಲ್ಲರ್ ಹಾಕಿ ಕಟ್ಟಿದರೆ ಅದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟದ್ದು. ಯಾಕೆಪ್ಪ ಹಾಗೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ ಮೇಲಿಂದ? ಉಡುಪಿಯಿಂದ ನಿಶಾ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ ಕೇಳಿ. ಮಗಳ ಹೆಸರು ಹುಟ್ಟಿದ ದಿನಾಂಕ? ಫನಾ ಅಂತ ಹೆಸರು. ಓಕೆ. 29/9/89 ಸಮಯ? ಬೆಳಿಗ್ಗೆ 7 ಗಂಟೆಗೆ. ಹುಟ್ಟಿದ್ದೆಲ್ಲಿಮ್ಮ? ಉಡುಪಿ. ಉಡುಪಿ. ಓಕೆ, ನೋಡೋಣ ಜಾತಕ ಏನಿದೆ. ಇದು ಉತ್ತರ ನಕ್ಷತ್ರ ಕನ್ಯಾರಾಶಿಯ ಜಾತಕಮ್ಮ, ಗೊತ್ತಾ ನಿಮಗೆ? ಉತ್ತರ ಕನ್ಯಾರಾಶಿಯ ಜಾತಕಮ್ಮ. ರಾಹುದೇಶ ನಡೀತಂಡಮ್ಮ. ರಾಹುದೇಶ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಅಮ್ಮ, ತುಂಬಾ ಎಫೆಕ್ಟನ್ನು ಕೊಡ್ತಾ ಇಲ್ಲ ರಾಹುದೇಶ. ಪ್ರಶ್ನೆ ನೀವೇ ಮಾಡಿಮ್ಮ. ಪ್ರಶ್ನೆ ಏನಂದ್ರೆ, ಅವಳಿಗೆ ಈಗ ತುಂಬಾ ಟೆನ್ಷನ್ ಮಾಡ್ತಾ ಇರ್ತಾಳೆ ಮೇಡಮ್. ಸರಿ, ಮತ್ತೆಂತ ಅವಳು ಒಂದು ಹೊರಗೆ ಹೋಗು, ಮೊನ್ನೆ 3 ತಿಂಗಳು ಕೂತ್ ಬಂದ್ಲು, ಆದ್ರೆ ಇನ್ನು ಅವಳಿಗೆ ಹೋಗುವ ಚಾನ್ಸ್ ಇದೆಯಾ ಗಂಡನ ಹತ್ತಿರ ಅಂತ ಕೇಳ್ಬೇಕಿತ್ತು ಸರ್. ಸರಿ, ನೋಡಿ ಮೇಲೆ ಏನಾಗುತ್ತೆ, ಉತ್ತರ ನಕ್ಷತ್ರ ಕನ್ಯಾರಾಶಿ ಜಾತಕ ರಾಹುದೇಶ ನಡೀತಾ, ಯಾಕಂದ್ರೆ ರಾಹುದೇಶ ಟೆನ್ಷನ್ ಅನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ರಾಹುದೇಶ ಅಂದ್ರೆ ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ. ಅಂದ್ರೆ ಆತ ಏನ್ ಮಾಡ್ತಾನೆ, ರಾಹು ವಿಶೇಷ ರೀತಿಯಲ್ಲಿ ಇದರಲ್ಲಿ ಸ್ವಲ್ಪ ಕನ್ಫರ್ಟೆಬಿಲಿಟಿಯನ್ನು ಕೊಡುವುದಿಲ್ಲ, ಸುಖವನ್ನು ಕೊಡ್ಲಿಕ್ಕೆ ಬಿಡುವುದಿಲ್ಲ. ಕನ್ಫರ್ಟೆಬಿಲಿಟಿ ಇಲ್ಲ ಅಂತ ಹೇಳ್ತೇನೆ ನಾನು. ಸೊ ಅದಕ್ಕೋಸ್ಕರ ಅವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇರ್ತದೆ ಅವ್ರಿಗೆ. ಅವ್ರ ಜೊತೆಗೆ ಏನಾಗುತ್ತೆ ಅಂದ್ರೆ, ರಾಹುನಲ್ಲಿ ಬುಧ ಭುಕ್ತಿ ನಡೀತಾ ಉಂಟು. ಗೋಚರದಲ್ಲಿ ಬುಧ ಕೂಡ ಚೆನ್ನಾಗಿಲ್ಲ, ಈಗಷ್ಟೇ ಹೇಳಿದೆ ನಾನು. ಗೋಚರದಲ್ಲಿ ಬುಧ ಚೆನ್ನಾಗಿಲ್ಲ, ತುಂಬಾ ಹಾರ್ಮ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ಈ
ಜಾತಕದಲ್ಲಿ ಬುಧ ಬಂದು ಚಂದ್ರನ ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಮೆಂಟಲ್ ಟೆನ್ಷನ್ ವಿಪರೀತ ಜಾಸ್ತಿ ಆಗಿಬಿಡ್ತದೆ. ಚಂದ್ರ ಭುಕ್ತಿ ಬುಧನ ಭುಕ್ತಿ ಇರುವವರೆಗೂ ಕೂಡ ಮೆಂಟಲ್ ಟೆನ್ಷನ್ ತುಂಬ ಜಾಸ್ತಿ, ಬರುವ ಜೂನ್ವರೆಗೆ ಇರ್ತದಮ್ಮ. ತುಂಬ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ತುಂಬ ಜಾಸ್ತಿ ಉಂಟಮ್ಮ. ಇದನ್ನೊಂದು ಸ್ವಲ್ಪ ಅವರಿಗೆ ಟೆನ್ಷನ್ನ ಮಾತುಗಳನ್ನು ಹೇಳಲಿಕ್ಕೆ ಹೋಗಬೇಡಿ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ ಹೇಳಿ. ಯಾವುದೇ ರೀತಿ ಕೂಡ ಟೆನ್ಷನ್ ಬೇಕಾಗಿಲ್ಲ. ಆನಂತರ ಅವರಿಗೆ ಕೇತು ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಕೇತು ಭುಕ್ತಿ ಸ್ಟಾರ್ಟ್ ಆದಾಗ ಅವ್ರಿಗೆ ಏನಾಗುತ್ತೆ, ವಿದೇಶಕ್ಕೆ ಹೋಗುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಬರುವ ಜೂನ್ ನಂತರಮ್ಮ, ಅದಕ್ಕಿಂತ ಮುಂಚೆ ಕ್ರಿಯೇಟ್ ಆಗಲ್ಲ ತಾಯಿ. ಓಕೆನಾ? ಸರಿ, ಅವ್ರಿಗೆ ಏನು ಕೂಡ ಹೇಳಲಿಕ್ಕೆ ಹೋಗ್ಬೇಡಮ್ಮ, ಸುಮ್ಮನೆ ಇರ್ಲಿಕ್ಕೆ ಹೇಳಿ, ಏನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿರ್ತಾರೆ. ಓಕೆನಾ? ಓಕೆ, ಒಳ್ಳೆದಾಗ್ಲಿ ನಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಏನು ವೃಶ್ಚಿಕ ರಾಶಿನೇ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ವಿಶೇಷ ರೀತಿಯಲ್ಲಿ ಈ ವೃಶ್ಚಿಕ ರಾಶಿ ಅಂತ ಏನೋ ಅದು ಪ್ರೊಡಕ್ಟಿವ್ ಸಿಸ್ಟಮ್ ಏನಿದ್ರು ಕೂಡ ಪ್ರಾಡಕ್ಟ್ ಮಾಡುವಂಥದ್ದಲ್ಲ. ಒಳ್ಳೆಯದು ಕೆಟ್ಟದ್ದು ಎರಡು ಕೂಡ ಅದರ ಮುಖಾಂತರ ಮೇಲೆ, ಒಳ್ಳೆದು ಕೂಡ ಉಂಟು ಅದರಲ್ಲಿ, ಕೆಟ್ಟದ್ದು ಕೂಡ ಉಂಟು. ಕೆಟ್ಟದಾದ್ರೆ ತೀರಾ ಕೆಟ್ಟದಾಗುತ್ತೆ, ಒಳ್ಳೆದಾದರೆ ತೀರಾ ಒಳ್ಳೆದಾಗುತ್ತೆ ಅಂತ ಪರಿಸ್ಥಿತಿ ಈ ವೃಶ್ಚಿಕ ರಾಶಿಯಲ್ಲಿ ಒಳಗೊಂಡಿರುವಂಥದ್ದು. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಪಿಲ್ಲರ್ ಹಾಕಿ ಬಿಲ್ಡಿಂಗನ್ನು ಕಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಪಿಲ್ಲರ್ ಹಾಕಿ. ಸೊ ಅದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಅದರ ಜೊತೆಗೆ ಏನಾಗುತ್ತೆ, ನಿಮ್ಮ ಜಾತಕದಲ್ಲಿ ಏನಾದರೂ ಈ ವೃಶ್ಚಿಕ ರಾಶಿ ನಾಲ್ಕನೇ ಮನೆಯಲ್ಲಿ ಉಂಟು ಅಂತ ಇಟ್ಕೊಳ್ಳೋಣ. ನಿಮ್ಮದು ಸಿಂಹ ಲಗ್ನ ಬಂದುಬಿಡ್ತು. ಸಿಂಹ ಲಗ್ನ ಬಂದರೆ ಏನಾಗುತ್ತೆ, ಸಿಂಹ ಕನ್ಯಾ ತುಲಾ ವೃಶ್ಚಿಕ, ವೃಶ್ಚಿಕ ರಾಶಿ ನಾಲ್ಕನೇ ಮನೆಗೆ ಬಂದಿರ್ತದೆ. ಓಕೆ, ಈಗ ಸಿಂಹ ಲಗ್ನ ಆದರೆ ವೃಶ್ಚಿಕ ರಾಶಿ ನಾಲ್ಕನೇ ಮನೆಗೆ ಸುಖಸ್ಥಾನಕ್ಕೆ ಬಂದಿರ್ತದೆ. ಆಗ ನೀವು ಮನೆಯನ್ನು ಹೇಗೆ ಕಟ್ತೀರಾ, ಪಿಲ್ಲರ್ ಹಾಕಿ ಮನೆಯನ್ನು ಕಟ್ತೀರಾ, ಅಥವಾ ಎಲ್ಲಿ ಪಿಲ್ಲರ್ ಹಾಕಿದ್ದಾರೆ ಅಂಥ ಬಿಲ್ಡಿಂಗಲ್ಲೇ ಮನೆಯನ್ನು ತಗೊಳ್ತೀರಾ, ಬೇರೆ ಎಲ್ಲಿ ಕೂಡ ಆಗೋದಿಲ್ಲ ನಿಮಗೆ. ಅದರ ಜೊತೆಗೆ ಮನೆ ಹಿಡನ್ ಆಗಿರ್ತದೆ, ಪಕ್ಕನೇ ಏನಾಗುತ್ತದೆ ರೋಡ್ಗೆ ಕಾಣೋದಿಲ್ಲ, ಭಾಗಶಃ ಕಾಣದೆ ಮತ್ತೆ ಕಾಣೋದಿಲ್ಲ. ಅದನ್ನು ಕಾಣಬೇಕಾದ್ರೆ ಅದರ ಒಳಗೇ ಬಂದು ನೋಡಬೇಕು, ಹೊರತು ಇಲ್ಲಾಂದ್ರಿಲ್ಲ. ಎಲ್ಲೋ ಒಂದು ಫ್ಲ್ಯಾಟ್ ಖರೀದಿ ಮಾಡಿದ್ರು ಅಷ್ಟೇ, ಅದು ನಿಮ್ಮ ರೋಡ್ಗೆ ತಕ್ಕಂತೆ ಇರುವುದಿಲ್ಲ, ರೋಡ್ನ ಆ ಸೈಡಲ್ಲಿ ಇರ್ತದೆ, ಒಂದು ಇನ್ನೊಂದು ಬದಿಯಲ್ಲಿ ಇರ್ತದೆ. ಅಂದರೆ ರೋಡಲ್ಲಿ ನಿಂತುಕೊಂಡು ನಿಮ್ಮ ಮನೆಯನ್ನು ನೋಡುವ ಹಾಗಿಲ್ಲ, ಒಳಗೆ ಹೋಗಿನೇ ನೋಡಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಭಾಗಶಃ ಕಾಣ್ಬೋದು, ಪೂರ್ತಿ ಕಾಣಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಯಾರನ್ನಾದರೂ ನೀವು ತೋರಿಸ್ಬೋದು ಇಲ್ಲಿ ಅಲ್ವಾ, ನನ್ನ ಬಿಲ್ಡಿಂಗಲ್ಲಿ ನಂದು ಫ್ಲ್ಯಾಟ್ ಉಂಟಪ್ಪ ಅಂದರೆ ಅದು ನಿಮ್ಮನ್ನು ನೋಡಲಿಕ್ಕೆ ಬಿಡುವುದಿಲ್ಲ, ಒಳಗೆ ಹೋಗಿ ನೋಡಬೇಕು. ಆಗ ಎನಿಸ್ಕೊಳ್ಬೇಕಾದ್ರು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಉಂಟು. ಅಥವಾ ವೃಶ್ಚಿಕ ರಾಶಿ ನಿಮಗೆ ನಾಲ್ಕನೇ ಮನೆಯಲ್ಲಿ ಬಂತು ಅಂತಾದರೆ ವಿಶೇಷ ರೀತಿ ಮನೆ ಕಟ್ಟೋದು, ಪಿಲ್ಲರ್ ಹಾಕಿ ಮನೆಯನ್ನು ಕಟ್ತೀರಾ, ದೊಡ್ಡ ಮನೆಯನ್ನು ಕಟ್ತೀರಾ, ಒಳ್ಳೆ ಮನೆಯನ್ನು ಕಟ್ತೀರಾ, ಪಿಲ್ಲರ್ ಹಾಕಿ ಕಟ್ತೀರಾ, ಒಂದು ವೇಳೆ ದೊಡ್ಡ ಮನೆ ಕಟ್ಟಲಿಕ್ಕಾಗಲೇ ದೊಡ್ಡ ಬಿಲ್ಡಿಂಗಿಗೆ ಹೋಗ್ತೀರಾ ನೀವು, ಅಲ್ಲಿ ಒಂದು ಫ್ಲ್ಯಾಟನ್ನು ಖರೀದಿ ಮಾಡ್ತೀರಾ, ಅಲ್ಲಿ ವಾಸ ಮಾಡ್ತೀರಾ, ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಅದನ್ನು ನೋಡಬೇಕಾಗುತ್ತೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥ, ಆಗ ಗೊತ್ತಾಗುತ್ತೆ ನಿಮಗೆ ವೃಶ್ಚಿಕ ರಾಶಿ ಹೇಗೆ ಕೆಲಸ ಮಾಡ್ತದೆ ಅಂತ. ಅದರ ಜೊತೆಗೆ ಈ 16 ಚಕ್ರದ ಲಾರಿ ಇರ್ಬೋದು, 22 ಚಕ್ರದ ಲಾರಿ ಇರ್ಬೋದು, ಅಥವಾ ಈ ಗ್ಯಾಸನ್ನು ಸಾಗಿಸುವಂಥದ್ದು, ಪೆಟ್ರೋಲಿಯಮನ್ನು ಸಾಗಿಸುವಂಥ ಲಾರಿ ಇರ್ಬೋದು, ಅದೆಲ್ಲವೂ ಕೂಡ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟದ್ದು. ಎಲ್ಲವೂ ಕೂಡ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೇ ಕೆಲಸ ಮಾಡುತ್ತೆ. ವೃಶ್ಚಿಕ ರಾಶಿಗೆ ಅದರ ಓನರ್ ಯಾರು ಇರ್ತಾರೆ ಅವರಿಗೆ ವೃಶ್ಚಿಕ ರಾಶಿ ಚೆನ್ನಾಗಿರ್ಬೇಕು, ಅಂದರೆ ಅವರು ಅಂಥ ಒಂದು ಆ ಲಾರಿಯನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ಬೋದು, ಇಲ್ಲಾಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗನ್ನು ಕಟ್ಟಿ ಅದರಲ್ಲಿ ಫ್ಲ್ಯಾಟನ್ನು ಮಾಡಿ ಬಿಸ್ನೆಸ್ ಮಾಡ್ಬೋದು, ಏನಾದರೂ ಮಾಡ್ಬೋದು, ಅನ್ಯಥಾ ಸಾಧ್ಯವೇ ಇಲ್ಲ ಅಂತ ಹೇಳ್ತೇನೆ. ಅದು ಕೂಡ ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥ. ಅದರ ಜೊತೆಗೆ ದೊಡ್ಡ ಮಟ್ಟಿನ ಲಾಟ್ರಿ ಬಂದುಬಿಡ್ತು ವೃಶ್ಚಿಕ ರಾಶಿ ಕೆಲಸ ಮಾಡಿ, ದೊಡ್ಡ ಮಟ್ಟಿಗೆ ಅಂದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬರಬೇಕಾದ್ರೆ ವೃಶ್ಚಿಕ ರಾಶಿ ಕೆಲಸ ಮಾಡಿ. ಒಮ್ಮೆಲೆ ಹಣ ಬರಬೇಕಾದ್ರೂ ವೃಶ್ಚಿಕ ರಾಶಿ ಕೆಲಸ ಮಾಡಬೇಕು, ಒಮ್ಮೆಲೆ ಹಣ ಹೋಗಬೇಕಾದ್ರೂ ವೃಶ್ಚಿಕ ರಾಶಿನೇ ಕೆಲಸ ಮಾಡಬೇಕು. ಏನೋ ಸಟ್ಟ ಆಡ್ತಿರಲ್ಲ, ಸಟ್ಟ ಆಡೋದ್ರಲ್ಲಿ ಒಮ್ಮೆಲೆ ಹಣ ಬರಬೇಕಂದ್ರೆ ವೃಶ್ಚಿಕ ರಾಶಿ ಕೆಲಸ ಮಾಡಿದ್ರೇ ಬರುತ್ತೆ. ಆನಂತರ ಇನ್ಶೂರೆನ್ಸ್ ಹಣ, ವಿಶೇಷ ರೀತಿಯಲ್ಲಿ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂಥ ಹಣ ಏನು ನೋಡಿ, ಅದು ಬರಬೇಕಾದ್ರೂ ಕೂಡ ನಿಮ್ಮ ವೃಶ್ಚಿಕ ರಾಶಿ ಕೆಲಸ ಮಾಡಬೇಕಾಗುತ್ತೆ. ಇನ್ಶೂರೆನ್ಸ್ ಹಣ ಬರಬೇಕು, ಅಥವಾ ಯಾರೋ ತೀರಿಕೊಂಡ್ಬಿಟ್ರು ಅವರ ಹಣ ನಿಮಗೆ ಬರಬೇಕಾದ್ರೂ ಕೂಡ ವೃಶ್ಚಿಕ ರಾಶಿ ಕೆಲಸ ಮಾಡಿ. ನಿಮ್ಮ ಹಣ ನಿಮಗೆ ಅಂತೂ ಬರುವುದಿಲ್ಲ ಬಿಡಿ, ಬೇರೆಯವರು ತೀರಿಕೊಂಡಾಗ ಆ ಹಣ ನಿಮಗೆ ಬರಬೇಕಾದ್ರೂ ಕೂಡ ದೊಡ್ಡ ಮಟ್ಟಿಗೆ ಅಮೌಂಟ್ ಬರಬೇಕಂದ್ರೂ ಕೂಡ ವೃಶ್ಚಿಕ ರಾಶಿನೇ ಕೆಲಸ ಮಾಡಬೇಕಾಗುತ್ತೆ. ಆನಂತರ ವೃಶ್ಚಿಕ ರಾಶಿ ಯಾರಿಗೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಅವರು ಈ ಲೈಫ್ ಇನ್ಶೂರೆನ್ಸ್ ಏಜೆಂಟ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿ. ಅಷ್ಟಮದ ಭಾವ ಮಾಡ್ತಾ ಉಂಟು ಲೈಫ್ ಇನ್ಶೂರೆನ್ಸ್ ಏಜೆಂಟ್ ಆಗಿ, ಅಂದರೆ ಅವರು ಸತ್ತ ಮೇಲೆ ಹಣ ಕೊಡುವವರು ಅಲ್ವಾ, ಸತ್ತ ಮೇಲೆ ಹಣ ಕೊಡಲಿಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾರೆ ಅಂತ ಪರಿಸ್ಥಿತಿ ಅಲ್ವಾ. ಅದ್ರ ಜೊತೆಗೆ ಈ ವೃಶ್ಚಿಕ ರಾಶಿ ಅಂದರೆ ಇದು ನೋಡಿ, ಇದು ನೈಸರ್ಗಿಕ ಜನ್ಮಗುಂಡಲಿ ಒಂದನೇ ಮನೆ, ಅದು ಕೂಡ ಕುಜನ ರಾಶಿ. ನೈಸರ್ಗಿಕ ಜನ್ಮಗುಂಡಲಿ ಎಂಟನೇ ಮನೆ, ಅದು ಕೂಡ ಏನು ಕುಜನ ರಾಶಿ, ಅಂದರೆ ಮಂಗಳನ ರಾಶಿ ಅಲ್ವಾ. ಇಲ್ಲಿ ಏನಾಗುತ್ತೆ, ನಮಗೆ ನಮ್ಮ ದೇಹ ಭಾವ ಅಂತ ಹೇಳೋದು. ದೇಹ ಭಾವ ಅಂದರೆ ಕುಜ ಅಂದ್ರೇ ದೇಹಭಾವ. ದೇಹಭಾವಕ್ಕೆ ಅಂದರೆ ಗುರು ಅಂದರೆ ಜೀವಕಾರಕ, ಕುಜ ಅಂದರೆ ದೇಹಕಾರಕ. ಸೊ ದೇಹಕಾರಕ ಇಲ್ಲಿ ದೇಹ ಬರುತ್ತೆ ನಮಗೆ, ಇಲ್ಲಿ ದೇಹ ಡಿಸ್ಪೋಸ್ ಆಗುತ್ತೆ. ದೇಹ ಡಿಸ್ಪೋಸ್ ಆಗುತ್ತೆ ಅಂದರೆ ನಮ್ಮನ್ನು ಸುಟ್ಟಾಕ್ಬಿಡ್ತಾರೆ ಅಥವಾ ನೆಲದಲ್ಲಿ ಹೂಳಿ ಬಿಡ್ತಾರೆ ಸತ್ತು ಹೋದ ನಂತರ. ಸೊ ಅದಕ್ಕೆ ಇದನ್ನು ಸ್ಮಶಾನ ಭೂಮಿ ಅಂತ ಕೂಡ ಕರಿತೇವೆ. ಇಲ್ಲೊಂದು ಕಡೆ ಮನೆ ಹತ್ತಿರ ಸ್ಮಶಾನ ಭೂಮಿ ಬಂದುಬಿಡ್ತು ಅಂದರೆ ವೃಶ್ಚಿಕ ರಾಶಿ ನಿಮ್ಮ ಜೊತೆಗೇ ಬಂದುಬಿಡ್ತು ಅಂತ ಅರ್ಥ. ಸ್ಮಶಾನಕ್ಕೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಏನಾಗುತ್ತೆ, ನೀವೆಲ್ಲೋ ಮನೆ ಖರೀದಿ ಮಾಡ್ತೀರಾ ಅಥವಾ ಎಲ್ಲೋ ಬಿಲ್ಡಿಂಗ್ನ ಫ್ಲ್ಯಾಟ್ ಖರೀದಿ ಮಾಡ್ತೀರಾ, ಆ ಫ್ಲ್ಯಾಟ್ನ ಅಡಿಗಡೆಯಲ್ಲಿ ಅದು ಸ್ಮಶಾನ ಆಗಿರ್ತದೆ ಒಂದು ಸಮಯದಲ್ಲಿ. ಅಲ್ಲಿ ಏನೋ ಹೂಳಿರ್ತಾರೆ, ಎಲ್ಲ ಹೆಣಗಳನ್ನು ಹೂಳಿರ್ತಾರೆ, ಅಂಥದ್ರಲ್ಲಿ ಫ್ಲ್ಯಾಟನ್ನು ಕಟ್ಟಿರ್ತೀರಾ. ಬಟ್ ಅದು ತುಂಬ ಸಮಯ ಆಗಿರ್ತದೆ, ಅದರಲ್ಲಿ ಏನು ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಲ್ಲ. ಬಟ್ ಅಂಥದ್ದೇ ಜಾಗ ಸಿಗುವಂಥದ್ದು, ಬೇರೆ ಜಾಗ ಸಿಗಲ್ಲ. ಇಲ್ಲ ಪಕ್ಕದಲ್ಲಿ ಎಲ್ಲಾದರೂ ಸ್ಮಶಾನ ಇರಬೇಕು, ಅಂಥ ಜಾಗ ಕೂಡ ಸಿಕ್ಕೇ ಸಿಗುತ್ತೆ. ಇಲ್ಲ ಅಂದರೆ ಅಲ್ಲಿನೇ ಕೆಳಗಡೆ ಇರ್ತದೆ, ನಿಮಗೆ ಗೊತ್ತೇ ಇರುವುದಿಲ್ಲ ಅದು ಏನಾಗಿದೆ ಅಂತ. ಯಾಕಂದರೆ ಹೆಣಗಳನ್ನು ಎಲ್ಲಿ ಹೂಳಿರುವುದಿಲ್ಲ ಹೇಳಿ ಅಲ್ವಾ. ಒಂದು ಏನೇ ಮಾಡಿ
ಹಲೋ ನಮಸ್ತೆ. ಮಂಗಳೂರಿಂದ? ಹಾ ನಮಸ್ತೆ ಸರ್. ನಮಸ್ತೆ. ಮಂಗಳೂರಿಂದ ಯಾರಮ್ಮ ನಿಮ್ಮ ಹೆಸರು? ವೇದವತಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಕೇಳಬೇಕಿತ್ತು. ಯಾರ ಬಗ್ಗೆ? ಮಗನ ಬಗ್ಗೆ. ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ, ಸ್ವಲ್ಪ ಜೋರಾಗಿ ಹೇಳಿಮ್ಮ. ಅಖಿಲೇಶ್. ಓಕೆ. 31/3/1990. ಸಮಯ? ಬೆಳಿಗ್ಗೆ 4:14. ಬೆಳಿಗ್ಗೆ 4:14. ಹುಟ್ಟಿದೆಲ್ಲಿಮ್ಮ? ಮಂಗಳೂರಲ್ಲಿ. ಮಂಗಳೂರಲ್ಲಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿನಾ? ಹೌದೌದು. ರೋಹಿಣಿ ನಕ್ಷತ್ರ ವೃಷಭ ರಾಶಿ. ಓಕೆ. ಈ ಜಾತಕ ಬಂದು ಏನಪ್ಪ ಹೇಳ್ತೀವಿ, ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕಮ್ಮ ಇದು. ಪರವಾಗಿಲ್ಲ, ಕೆಲವೊಂದು ವಿಚಾರದಲ್ಲಿ ಸ್ಟ್ರಗಲ್ ಕೊಡುವಂಥ ಜಾತಕಮ್ಮ ಇದು. ಅದರ ಜೊತೆಗೆ ಈಗ ರಾಹುದಶ ನಡೀತಾ, ರಾಹುದಶೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ನಿಭಾಯಿಸುವಂಥದ್ದು. ಕುಜನ ಜೊತೆ ಸೇರಿಕೊಂಡಿದ್ದಾನೆ. ಪ್ರಶ್ನೆ ನೀವೇ ಮಾಡಿಮ್ಮ, ಏನು ತಿಳ್ಕೋಬೇಕು? ಅದೇ ತುಂಬ ಸಮಸ್ಯೆ, ಮತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಮನೆಯಲ್ಲಿ ತುಂಬ ಸಮಸ್ಯೆ ಎಲ್ಲ ಇದೆ, ಸರ್. ಅಮ್ಮ ಇಲ್ಲಿ ಏನಾಗುತ್ತೆ ಅಂದ್ರೆ, ನಡೆಯುವುದೇ ಗುರುದೇಶ ಅಮ್ಮ, ಗುರು ಸಾರಿ, ಇದು ಇದರಲ್ಲಿ ಏನಾಗುತ್ತೆ, ನಡೆಯುವುದು ರಾಹುದೇಶ ನಡೀತಾ ಉಂಟವ್ರಿಗೆ. ರಾಹುದೇಶ ತುಂಬ ಸುಲಭ ಅಲ್ಲಮ್ಮ, ಯಾಕಂದ್ರೆ ರಾಹುದೇಶ ಕುಜನ ಜೊತೆ ಸೇರಿಕೊಂಡು 12ನೇ ಮನೆಯಲ್ಲಿರುವುದರಿಂದ ಹಲವಾರು ವಿಚಾರಗಳಲ್ಲಿ ತೊಂದರೆಗಳನ್ನು ಕೊಟ್ಟೇ ಕೊಡ್ತಾನೆ. ಅದು ಕೆಲಸ ಕಾರ್ಯ ಇರ್ಬೋದು, ಅವ್ರದ್ದು ವೈವಾಹಿಕ ಜೀವನ ಇರ್ಬೋದು, ಅವ್ರದ್ದು ವೈವಾಹಿಕ ಜೀವನ ಆಗಿದ್ರೂ ಪ್ರಾಬ್ಲಮ್, ಆಗದಿದ್ರು ಕೂಡ ಆಗಲಿಕ್ಕೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವಂಥದ್ದು. ಇದು ಇನ್ನೂ ಸ್ವಲ್ಪ ಸಮಯ ಇರ್ತದಮ್ಮ. ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಈಗ ಅವರಿಗೆ ಸೂರ್ಯ ಭುಕ್ತಿ ನಡೀತಾ ಉಂಟು. ಸೂರ್ಯ ಭುಕ್ತಿಯಲ್ಲಿ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಆಗುವಂತೆ ಕಾಣುವುದಿಲ್ಲಮ್ಮ. ಅವರಿಗೆ ಚಂದ್ರ ಭುಕ್ತಿ ಬರಬೇಕು. ಚಂದ್ರ ಭುಕ್ತಿ ಬಂದ ನಂತರ ಸಮಸ್ಯೆಗಳಲ್ಲಿ ಅವ್ರು ಏನು ಸಮಸ್ಯೆ ಉಂಟಮ್ಮ, ಆ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದಮ್ಮ. ಚಂದ್ರಭುಕ್ತಿ ಯಾವಾಗ ಬರುತ್ತೆ ಅವರಿಗೆ, ಈ ಡಿಸೆಂಬರ್ ಕಳೆದ ನಂತರ ಚಂದ್ರಭುಕ್ತಿ ಸ್ಟಾರ್ಟ್ ಆಗುತ್ತಮ್ಮ. ಬಟ್ ರಾಹುವಿನಲ್ಲಿ ಚಂದ್ರಭುಕ್ತಿ ಒಳ್ಳೆ ರಿಸಲ್ಟ್ ಅಲ್ಲ, ಬಟ್ ಜಾತಕದಲ್ಲಿ ಫೇವರೇಬಲ್ ಆಗಿ ತೋರಿಸ್ತಾ ಉಂಟು. ಅಂದರೆ ತಕ್ಕ ಮಟ್ಟಿಗಾದರೂ ಇಷ್ಟರವರೆಗೆ ಇರುವುದಕ್ಕಿಂತ ಬೆಟರ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ. ಪ್ಲೇಸ್ಮೆಂಟ್ ಆಗ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೋದು, ಅಥವಾ ನ್ಯೂಲಿ ಏನಾದರೂ ಅವರು ಸ್ಟಾರ್ಟ್ ಮಾಡುವಂಥ ಯೋಗ ಭಾಗ್ಯ ಅವರು ಪಾಲಿಗಿದ್ದಮ್ಮ. ಚಂದ್ರ ಹುಚ್ಚನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಆ ಮೂಮೆಂಟಲ್ಲಿ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ ಅಮ್ಮ. ಸೊ ಅದಕ್ಕೋಸ್ಕರ ಏನು ಮಾಡಿ, ಆ ಚಂದ್ರಭುಕ್ತಿ ಬರುವವರೆಗೆ ಸ್ವಲ್ಪ ವೆಯ್ಟ್ ಮಾಡಿ. ಇನ್ನು ಒಂದು ಅಂದರೆ ಈ ತಿಂಗಳು ಎಂಡ್ ಆಗುವವರೆಗೆ ವೆಯ್ಟ್ ಮಾಡಿ. ಜನವರಿಯಿಂದ ಪರವಾಗಿಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗುತ್ತೆ. ನಾಗನಿಗೆ ಬೇಕಾಗಿ ನಿಮಗೆ ವಿಶೇಷ ರೀತಿಯಲ್ಲಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಆಶ್ಲೇಷ ಪೂಜೆಯನ್ನು ಕೊಡ್ತಾ ಬನ್ನಿಮ್ಮ. ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಅಥವಾ ಎಲ್ಲಿ ನಿಮ್ಮ ನಾಗನ ಬನ ಉಂಟು ಅಥವಾ ಮೂಲ ನಾಗ ಉಂಟಮ್ಮ ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಮ್ಮ. ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಓಕೆನಾ? ಆಯ್ತು. ಸರಿಮ್ಮ, ಒಳ್ಳೆಯದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ರೈಟ್, ಬಂದ್ಮೇಡ. ಸೊ ವೃಶ್ಚಿಕ ರಾಶಿ ಬಗ್ಗೆ ಗೊತ್ತಾಯ್ತು ನಿಮಗೆ. ವೃಶ್ಚಿಕ ರಾಶಿ ಈ ರೀತಿಯಾಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಈ ಪಿಲ್ಲರ್ ಹಾಕಿರ್ತಾರೆ ನೋಡಿ, ಪಿಲ್ಲರ್ ಆಗಿ ಬಿಲ್ಡಿಂಗನ್ನು ಕಟ್ಟಿ, ಅದು ಆ್ಯಕ್ಚುಲಿ ವೃಶ್ಚಿಕ ರಾಶಿಗೆ ಬರುವಂಥ ವೃಶ್ಚಿಕ ರಾಶಿ ಕೆಲಸ ಮಾಡ್ತಾ ಇರುವಂಥದ್ದು. ಕೆಲವರೆಲ್ಲ ಅಲ್ಲಿ ಕೆಳಗಡೆ ಏನಾದರೂ ಆಫೀಸ್ ಮಾಡ್ಕೊಂಡ್ರೆ ಅಲ್ವಾ, ಪಿಲ್ಲರ್ ಹಾಕಿರ್ತಾರೆ, ಪಿಲ್ಲರ್ನ ಕೆಳಗಡೆ ಆಫೀಸ್ ಮಾಡ್ಕೊಂಡ್ರೆ ನಿಮ್ಮನ್ನು ಎಲ್ಲರೂ ಬಂದು ಚುಚ್ಚು ಚುಚ್ಚಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದರಿಂದ ಅಲ್ಲಿ ಆಫೀಸ್ ಮಾಡಿಕೊಳ್ಳುವ ಹಾಗಿಲ್ಲ. ಸೊ ತುಂಬ ತೊಂದರೆ ಅನುಭವಿಸ್ತೀರ. ಅಂದರೆ ಕೆಲವರೆಲ್ಲ ಇರ್ತಾರಲ್ವ, ಎಲ್ಲೊಂದು ಕಡೆ ಪಿಲ್ಲರ್ನ ಕೆಳಗಡೆ ಅಲ್ಲಿ ಏನೋ ಜಾಗ ಉಂಟದ್ದು ಆಫೀಸ್ ಮಾಡ್ಕೊಂಡಿರ್ತಾರೆ, ಎದುರುಗಡೆ ಎಲ್ಲ ಪಿಲ್ಲರ್ ಇರ್ತದೆ. ಸೊ ಹಾಗೇನಾಗುತ್ತೆ, ಅದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಅದು ಕನ್ವರ್ಟ್ ಆಯಿತು. ಈಗೇನು ಮಾಡ್ತೀರಾ, ಜನರು ಬಂದವರು ನಿಮ್ಮನ್ನೇ ಚುಚ್ಚಿ ಚುಚ್ಚಿ ತಿಂತಾರೆ ಹೊರತು ನಿಮಗೇನಾದ್ರಿಂದ ಲಾಭ ಇರೋದಿಲ್ಲ. ಅದಕ್ಕೋಸ್ಕರ ಅಂಥದ್ದು ಆಫೀಸ್ ಇದರಲ್ಲಿ ಡ್ರಾಪ್ ಮಾಡಿ ಮೇಲ್ಗಡೆಗೆ ಕೂತ್ಕೊಳ್ಬೇಕು. ಪಿಲ್ಲರ್ ನಿಮಗೆ ಪಿಲ್ಲರ್ ಕಾಣಿಸದಂಥ ಜಾಗದಲ್ಲಿ ಮೇಲ್ಗಡೆ ಹೋಗಿ ಫ್ಲ್ಯಾಟಲ್ಲಿ ಕೂತ್ಕೊಂಡು ನೀವು ಆಫೀಸನ್ನು ಮಾಡ್ಬೋದು, ಪರವಾಗಿಲ್ಲ, ಅದು ತುಂಬ ಚೆನ್ನಾಗಿ ವರ್ಕ್ ಅಂತೂ ಆಗಿ ಆಗ್ತದೆ. ಅದರ ಜೊತೆಗೆ ಫ್ಲ್ಯಾಟ್ ಯಾರೆಲ್ಲ ಖರೀದಿ ಮಾಡ್ತೀರ ಅವರಿಗೆಲ್ಲ ವೃಶ್ಚಿಕ ರಾಶಿ ಒಂದು ಕಡೆ ಕೆಲಸ ಮಾಡ್ತಾನೆ ಇರ್ತದೆ. ಅದಕ್ಕೋಸ್ಕರ ಫ್ಲ್ಯಾಟಲ್ಲಿ ದೊಡ್ಡ ಮಟ್ಟಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬಿಲ್ಡಿಂಗ್ ದೊಡ್ಡದಾಗಿ ಕಾಣ್ತಾ ಉಂಟು, ಅವ್ರ ಬಲೆ ಒಂದು 1,000 square feet ಅಲ್ಲಿ ಇರ್ಬೋದು, ಬಟ್ ಬಿಲ್ಡಿಂಗ್ ದೊಡ್ಡ ಮಟ್ಟಿಗೆ ಕಾಣ್ತಾ ಉಂಟು. ಯಾಕಂದರೆ ವೃಶ್ಚಿಕ ರಾಶಿ ಎಲ್ಲೊಂದು ಕಡೆ ಪ್ರಭಾವ ಬೀರ್ತಾ ಉಂಟು ಅವ್ರಿಗೆ. ಅಂಥ ಪರಿಸ್ಥಿತಿ ಜಾತಕದಲ್ಲಿ ಏನಾದರೂ ನಿಮ್ಮ ಮಂಗಳ ಬಂದು ವೃಶ್ಚಿಕ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ ಅಂದರೆ ಪಿಲ್ಲರ್ ಹಾಕಿ ಮನೆ ಕಟ್ಟುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ವೃಶ್ಚಿಕ ರಾಶಿಯ ಸಂಬಂಧ ಶುಕ್ರನ ಜೊತೆಗೆ ಬಂದರೂ ಕೂಡ ಪಿಲ್ಲರ್ ಹಾಕಿ ಮನೆ ಕಟ್ಟುವಂಥ ಸಾಧ್ಯತೆ ತೀರಾ ಜಾಸ್ತಿ. ಅಥವಾ ದೊಡ್ಡ ಮಟ್ಟಿಗೆ ಮನೆಯನ್ನು ಕಟ್ಟಿಬಿಡಿ, ತುಂಬ ದೊಡ್ಡ ಮಟ್ಟಿಗೆ ಮನೆಯನ್ನು ಕಟ್ಟುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತವೆ. ಸೊ ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಜಾತಕ ಅಂದರೆ ಹಾಗೇನೆ, ಎಲ್ಲವನ್ನು ಕೂಡ ತೋರಿಸ್ಕೊಡ್ತದೆ, ತುಂಬ ಚೆನ್ನಾಗಿದೆ ವರ್ಕ್ ಆಗುವಂಥದ್ದು. ಸೊ ನಾನು ಬರುವ ತಿಂಗಳು ವಿಶೇಷ ರೀತಿಯಲ್ಲಿ ಉಡುಪಿಯಲ್ಲಿ 4 ದಿನದ ಕ್ಲಾಸ್ ಮಾಡಬೇಕಂತ ಇದ್ದೇನೆ. ಸೊ ಅದರಲ್ಲಿ ಬೇಸಿಕ್ನಿಂದ ಹಿಡಿದು ಸ್ಟನ್ನಿಂಗ್ ಪ್ರಿಡಿಕ್ಷನ್ವರೆಗೆ ಕೂಡ, ಅಂದರೆ ಪ್ರಿಡಿಕ್ಷನನ್ನು ಹೇಗೆ ಮಾಡ್ಬೋದು, ಜಾತಕ ನೋಡಿದ ತಕ್ಷಣ ವಿದಿನ್ 1 ಮಿನಿಟಲ್ಲಿ ನಿಮ್ಗೆ ಗೊತ್ತಾಗಬೇಕು ಜಾತಕದಲ್ಲಿ ಏನು ಪ್ರಾಬ್ಲಮ್ ಉಂಟು ಅಂತ. ಎಲ್ಲವೂ ಕೂಡ ಗೊತ್ತಾಗಬೇಕು, ತಂದೆ ಹೇಗೆ, ತಾಯಿ ಹೇಗೆ, ಮಕ್ಕಳು ಹೇಗೆ, ಮಗ ಹೇಗೆ, ಮಗಳು ಹೇಗೆ, ಹೆಂಡತಿ ಹೇಗೆ, ಗಂಡ ಹೇಗೆ, ನಿಮ್ಮ ಮನೆ ವಿಷಯ ಹೇಗೆ, ಹಣಕಾಸಿನ ವಿಚಾರ ಹೇಗೆ, ಪ್ರಾಪರ್ಟಿ ಹೇಗೆ, ಎಲ್ಲವೂ ಕೂಡ ಒಂದರಲ್ಲಿ ಗೊತ್ತಾಗಬೇಕು ನಿಮಗೆ. ಸೊ ಆ ರೀತಿಯಾಗಿ ಅದನ್ನು ಹೇಗಪ್ಪ ಪ್ರಿಡಿಕ್ಟ್ ಮಾಡೋದು, ಅದನ್ನು ನಾನು ಕಲಿಸ್ಕೊಡೋಕ್ಕೆ ಉಡುಪಿಯಲ್ಲಿ ಒಂದು ಕ್ಲಾಸನ್ನು ಮಾಡಬೇಕಂತ ಇದ್ದೇನೆ. ಅದರ ಜೊತೆಗೆ ಈಗ 15ನೇ ತಾರೀಕು ಮಂಗಳೂರಲ್ಲಿ ಮಾಡ್ತಾ ಇದ್ದೆ ಸ್ಟನ್ನಿಂಗ್ ಪ್ರಿಡಿಕ್ಷನ್. ಅದು ಕಲಿತವರಿಗೆ ಮಾತ್ರ ಮಾಡೋದು, ಅದು ಕಲಿತವರಿಗೆ ಮಾತ್ರ. ಸೀಟೆಲ್ಲ ಫುಲ್ ಆಗಿದೆ, ಆದರೂ ಕೂಡ 2-3 ಜನ ಬಂದರೆ ಏನಾದರೂ ಅಡ್ಜಸ್ಟ್ ಮಾಡ್ಬೋದು. ಯಾರಿಗಾದರೂ ಇಂಟ್ರೆಸ್ಟ್ ಉಂಟು ಅಂದರೆ ಕರೆ ಮಾಡಿ, ಖಂಡಿತ ಸೀಟನ್ನು ಬುಕ್ ಮಾಡಿಕೊಳ್ತೇನೆ, ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಉಡುಪಿಯಲ್ಲಿ ಕ್ಲಾಸ್ ಆಗುವಾಗ ಕೂಡ ಬಂದು ನೀವು ಏನು ಮಾಡ್ಬೋದು, ಜಾಯ್ನ್ ಆಗ್ಬೋದು. ತುಂಬ ಚೆನ್ನಾಗಿ, ನಿಮಗೆ ಎಲ್ಲಿ ನಿಮಗೆ ಗೊತ್ತೇ ಇರದ ವಿಚಾರಗಳನ್ನು ಅಲ್ಲಿ ಅನಾವರಣಗೊಳಿಸ್ತೇನೆ. ಗೊತ್ತೇ ಇಲ್ಲ ನಿಮಗೆ ಜ್ಯೋತಿಷದಲ್ಲಿ, ಅದನ್ನೆಲ್ಲ ಕೇಳಲೇ ಇಲ್ಲ ನೀವು. ನಿಮಗೆ ಆ ಪ್ರಿಡಿಕ್ಷನ್ ಸಿಸ್ಟಮೇ ಗೊತ್ತಿಲ್ಲ, ಪ್ರಿಡಿಕ್ಟ್ ಮಾಡೋದು ಹೇಗಂತಲೇ ಗೊತ್ತಿಲ್ಲ, ಯಾವ ಗ್ರಹವನ್ನು ಹಿಡಿಯುವುದಂತಲೇ ಗೊತ್ತಿಲ್ಲ. ಬಟ್ ನನ್ನ ಕ್ಲಾಸಿಗೆ ಬಂದಾಗ ಕ್ಲಾರಿಟಿ ಬರುತ್ತೆ ನಿಮಗೆ, ಎಲ್ಲವೂ ಗೊತ್ತಾಗುತ್ತೆ ನಿಮಗೆ, ಯಾವ ರೀತಿ ಅದು ಕೆಲಸ ಮಾಡ್ತಾ ಉಂಟು ಅಂತ. ನನ್ನ ಟೆಕ್ನಿಕ್ ಏನುಂಟು,
ಆರು ಹತ್ತು ಓಕೆ ತೊಂಬತ್ನಾಲ್ಕು ಸಮಯ ಬೆಳಿಗ್ಗೆ 4:44 ಓಹೋ 4:44 ವೆರಿ ಗುಡ್ ಸೊ ಜಾತಕ ಬಂದು ನಿಮ್ಮದು ಆ ನಕ್ಷತ್ರ ಚಿತ್ತ ನಕ್ಷತ್ರ ಕನ್ಯಾ ರಾಶಿನಾ ಹೌದೌದು ಹಾಂ ಓಕೆ ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಜಾತಕ ಇದು ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಈ ಜಾತಕದಲ್ಲಿ ಗುರು ದಶ ನಡೀತೊಂಡು ಓಕೆನಾ ಗುರು ದಶ ನಡೀತು ಗುರು ಏನಪ್ಪ ಮಾಡ್ತಾನೆ ಏನು ಗುರು ಒಳ್ಳೇದು ಮಾಡ್ತಾನೆ ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಗುರು ಬಟ್ ಸ್ಟ್ರಗಲನ್ನು ಕೂಡ ಅಷ್ಟೇ ಕೊಡ್ತಾನೆ ನಿಮ್ಗೆ ಯಾಕಂದರೆ ಈ ಜಾತಕದ ಪ್ರಕಾರ ಗುರು ರಾಹು ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಹಾಗಾದರೆ ಏನು ಮಾಡಬೇಕು ಒಂದು ಮನೆಯಿಂದ ದೂರ ಹೋಗಬೇಕು ಇಲ್ಲಾಂದರೆ ವಿದೇಶಕ್ಕಾದರೂ ಹೋಗಬೇಕು ಸರ್ ನೀವು ಎಲ್ಲಿದ್ದೀರಾ ಈಗ ಈಗ ಮುಲ್ಕೇಳಿದ್ದೆ ನಾನು ಮಂಗಳೂರಲ್ಲಿ ನಿಮ್ಮ ಮನೆ ಇದೆ ಬಾಡಿಗೆ ಮನೆ ಇದೆ ಎರಡು ಬಾಡಿಗೆ ಮನೆ ಇದೆ ಹಾಂ ಓಕೆ ಅದಲ್ಲ ವಿದೇಶಕ್ಕೆ ಏನಾದರೂ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದೀರಾ ಉದ್ದೇಶದಲ್ಲಿ ಒಂದು ಹಾಸ್ಪಿಟಲ್ ಕೆಲಸ ಮಾಡಿದ್ದೇನೆ ಒಂದು ವರ್ಷ ಮಾಡಿದ್ದೀರಿ ಯಾಕೆ ಮತ್ತೆ ವಾಪಸ್ ಬಂದದ್ದು ಅದು ತುಂಬ ಕಷ್ಟ ಇದೆ ದೂರ ಇದೆ ಮನೆಯಿಂದ ಎಲ್ಲ ವಿದೇಶಕ್ಕೆ ಏನು ದಿವಸ ಫ್ಲೈಟಲ್ಲಿ ಹೋಗಿ ಬರ್ತಾ ಇರ್ತೀರಾ ಇಲ್ಲ ಇಲ್ಲ ವಿದೇಶಕ್ಕೆ ಹೋಗಲಿಲ್ಲ ಇಷ್ಟನಕ ಹೋಗಲಿಲ್ಲ ಮತ್ತೆ ಎಲ್ಲಿ ಸರ್ ಕೆಲಸ ಮಾಡ್ಕೊಂಡು ಬಂದದ್ದು ಈಗಷ್ಟೇ ಹೇಳಿದ್ರಿ ಹೇಳಿ ಪಾಸ್ಪೋರ್ಟ್ ಆಫೀಸಲ್ಲಿ ಕೆಲಸ ಮಾಡಿದ್ದೇನೆ ಆಚಾ ಪಾಸ್ಪೋರ್ಟ್ ಆಫೀಸಲ್ಲಿ ಓಕೆ ಅದು ಕೂಡ ಓಕೆನೆ ಪಾಸ್ಪೋರ್ಟ್ ಆಫೀಸಲ್ಲಿ ಕೆಲಸ ಮಾಡೋದು ಕೂಡ ಒಂದು ಕೆಲಸನೇ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡೋದು ಕೂಡ ಕೆಲಸನೇ ಅದರ ಜೊತೆಗೆ ಮುಸ್ಲಿಂ ಬಾಂಧವರ ಜೊತೆಗೆ ಕೆಲಸ ಮಾಡೋದು ಕೂಡ ಕೆಲಸನೇ ಯಾಕಂದರೆ ರಾಹು ಜೊತೆಗಿದ್ದಾನೆ ರಾಹು ಜೊತೆಗಿದ್ದಾಗ ನಿಮಗೆ ಅದೇ ಕನೆಕ್ಷನ್ ಬರಬೇಕು ಅಂದರೆ ನೀವು ಸಕ್ಸಸ್ ಆಗ್ತೀರಾ ಅನ್ಯಥಾ ಸಕ್ಸಸ್ ಆಗಲಿಕ್ಕೆ ರಾಹು ನಿಮ್ಮನ್ನು ಗುರು ಬಿಡುವುದಿಲ್ಲ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ ಯಾಕಂದರೆ ಗುರು ರಾಹು ಜೊತೆಗೆ ಕಾಂಬಿನೇಷನ್ನಲ್ಲಿ ಇರೋದರಿಂದ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ ಅಂದರೆ ಇಂಡಿಕೇಷನ್ ಇಲ್ಲಿ ಒಂದು ಮಾತುಂಟು ಏನಂದರೆ ನಿಮ್ಮಲ್ಲಿ ಒಳ್ಳೆಯ ಒಂದು ಟೆಕ್ನಿಕಲ್ ನಾಲೆಜ್ ಉಂಟು ಟೆಕ್ನಿಕಲ್ ನಾಲೆಜ್ಗೆ ಇದರಲ್ಲೂ ಹೆಚ್ಚಾಗಿ ಬಿಸ್ನೆಸ್ ಮೈಂಡ್ ಉಂಟು ನಿಮ್ಮ ಹತ್ರ ಗೊತ್ತಾ ನಿಮಗೆ ಓಕೆ ಓಕೆ ಅದಕ್ಕೋಸ್ಕರ ಅದಕ್ಕೆ ನೀವು ಅದನ್ನು ಕಲ್ತಿರುವಂತ ಅದು ಮೈಂಡ್ ಉಂಟು ನೋಡಿ ಅದನ್ನು ಉಪಯೋಗ ಮಾಡಬೇಕು ನೀವು ಬಟ್ ಈಗ ಸಮಯ ಬಂದಿಲ್ಲ ನೀವು ಯೋಚನೆ ಮಾಡಬೇಡಿ 2020 ಎಂಡ್ ಆದ ನಂತರ ನಿಮಗೆ ಬುಧ ಭುಕ್ತಿ ಸ್ಟಾರ್ಟ್ ಆಗಿದೆ ಆ ಬುಧ ಭುಕ್ತಿಯಲ್ಲಿ ಏನಾದರೂ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಮುಂದುವರಿದ ಯೋಗ ಭಾಗ್ಯ ನಿಮ್ಮ ಪಾಲಿಗಿದೆ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ಆದಷ್ಟು ನಾಗನ ಬಳಿಗೆ ಹೋಗಿ ಅಂತ ಹೇಳ್ತೀನಿ ಹಲೋ ಏನು ಪೊಲಿಟಿಕ್ಸ್ ಎಲ್ಲ ಈಗ ಬೇಡ ಸರ್ ಈಗ ಸಣ್ಣ ವಯಸ್ಸು ನಿಮಗೆ ಪೊಲಿಟಿಕ್ಸ್ ಎಲ್ಲ ಹೋಗಿ ಎಲ್ಲ ಕೌಚ್ ಹಾಕೊಳ್ಳೋದು ಬೇಡ ಅಂತ ಹೇಳ್ತೇನೆ ಅದು ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ ಯಾಕಂದರೆ ನಿಮ್ಮ ಮನೆಯ ವಿಚಾರಗಳು ಈಗ ತುಂಬ ಸರಿ ಅಂತ ಕಾಣಿಸ್ತಾ ಇಲ್ಲ ಜಾತಕದಲ್ಲಿ ಬಟ್ ಒಮ್ಮೆ ಸ್ಟೆಬಿಲಿಟಿಗೆ ಬನ್ನಿ ಸರ್ ಬರುವ ಒಂದು ಯಾವಾಗ ನಿಮಗೆ ಈ ವರ್ಷ ಎಂಡ್ ಆದ ನಂತರ 2020 ಎಂಡ್ ಆದ ನಂತರ ಬರುವ ವರ್ಷ ಎಂಡ್ ಆದ ನಂತರ ನಿಮಗೆ ಬುಧ ಭುಕ್ತಿ ಸ್ಟಾರ್ಟ್ ಆಗುತ್ತೆ ಆನಂತರ ಒಂದು ಬಿಸ್ನೆಸ್ ಮಾಡೋದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದರ ಮುಖಾಂತರ ಮುಂದುವರಿಯುವಂತೆ ಈಗ ಯಾವುದೇ ರೀತಿಯಲ್ಲಿ ಕೂಡ ಅರ್ಜೆಂಟ್ ಮಾಡಿ ಹೋಗಬೇಡಿ ಸರ್ ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ಓಕೆನಾ ನಾಗನ ಬಳಿಗೆ ಹೋಗ್ತಾ ಬನ್ನಿ ನಿಮ್ಮ ಮೂಲ ನಾಗನಗಳಿಗೆ ಹೋಗ್ತಾ ಬನ್ನಿ ಒಳ್ಳೆ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಾಗನಿಗೆ ಸಂಬಂಧಪಟ್ಟಿದೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಓಕೆನಾ ಬಗ್ಗೆ ಹೇಳ್ಬೋದು ನಿಮಗೆ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ಓಕೆನಾ ರೈಟ್ ಬಂದ್ಬೇಡ ಸೊ ಧನುರಾಶಿ ಧನುರಾಶಿಗೆ ಸಂಬಂಧಪಟ್ಟದ್ದು ಏನು ವಿಶೇಷತೆಗಳಿರ್ತವೆ ಅದನ್ನು ಖಂಡಿತ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ನಮಸ್ತೆ ಸರ್ ಟಿವಿ ನೋಡ್ಕೊಂಡು ಮಾತಾಡಬೇಡಿ ದಯವಿಟ್ಟು ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ಸರ್ ಯಾರು ಮಾತಾಡ್ತಿದ್ದೀರಿ ಎಲ್ಲಿಂದ ಮಂಗಳೂರಿಂದ ಮಾತಾಡೋದು ಆಯ್ತು ಸರ್ ಓಕೆ ಯಾರ ಬಗ್ಗೆ ಸರ್ ಡೈರೆಕ್ಟಾಗಿ ಮಾತಾಡಿ ಸರ್ ಏನಾಗಿ ಮಾತಾಡ್ತೀರಾ ಸೊ ಒಂದು ಟಿವಿಯನ್ನು ನೋಡ್ಕೊಳ್ಬೇಡಿ ಡೈರೆಕ್ಟ್ ಹೇಗೆ ಫೋನಲ್ಲಿ ಸ್ನೇಹಿತನ ಜೊತೆ ಮಾತಾಡ್ತೀರಾ ಆ ರೀತಿ ಮಾತಾಡಿ ಸರ್ ಸೊ ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿ ಸರ್ ಹಲೋ ಕರೆ ಕಟ್ಟಾಗಿದೆ ಗೊತ್ತಾಗಲ್ಲ ನೀವು ಟಿವಿ ನೋಡಿಕೊಂಡ್ರೆ ತುಂಬ ಡಿಸ್ಟರ್ಬೆನ್ಸ್ ಅಪ್ಪ ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದರೆ ನನ್ನ ಮಾತು ನಿಮ್ಮಲ್ಲಿಗೆ ಬರಬೇಕಾದ್ರೆ 3-4 ಸೆಕೆಂಡ್ಗಳ ಕಾಲ ಅಂತರ ಇರ್ತದೆ ಅಂತರದಲ್ಲಿ ನೀವು ಮಾತಾಡ್ತಾ ಹೋದರೆ ಇಲ್ಲಿ ಡಿಸ್ಟರ್ಬೆನ್ಸ್ ತುಂಬ ಏನು ಮಾಡೋಕ್ಕಾಗಲ್ಲ ಓಕೆನಾ ಒಳಗಿಂದ ಹೇಳಿರ್ತಾರೆ ಟಿವಿ ಅಲ್ಲಿ ಮ್ಯೂಟ್ ಮಾಡ್ಕೊಳ್ಳಿ ಡೀಟೇಲ್ಸ್ ರೆಡಿ ಮಾಡಿಟ್ಟು ಎಲ್ಲ ಹೇಳಿರ್ತಾರೆ ಬಟ್ ನೀವು ಕೇಳಲಿಲ್ಲ ಅಂದರೆ ಕರೆ ತನ್ನಿಂದಾನೆ ಕಟ್ಟಾಗಿದೆ ನಾನು ಕೂಡ ಏನು ಮಾಡುವ ಹಾಗಿಲ್ಲ ಓಕೆನಾ ರೈಟ್ ಬಂದ್ಬೇಡ ಧನುರಾಶಿಗೆ ಸಂಬಂಧಪಟ್ಟಂತೆ ಏನಪ್ಪ ಫಲಾಫಲಗಳು ಉಂಟಾಗ್ತವೆ ಧನುರಾಶಿ ಧನುರಾಶಿ ಬಂದು ವಿಶೇಷ ರೀತಿಯಲ್ಲಿ ಅದು ಪೂರ್ವ ದಿಕ್ಕಿನ ರಾಶಿ ಅಗ್ನಿತತ್ವದ ರಾಶಿ ಕ್ಷತ್ರಿಯ ವರ್ಣದ ರಾಶಿ ಪೂರ್ವ ದಿಕ್ಕಿನ ರಾಶಿ ಅಗ್ನಿತತ್ವದ ರಾಶಿ ಕ್ಷತ್ರಿಯ ವರ್ಣದ ರಾಶಿ ಇದು ಗುರುವಿನ ಸ್ವರಾಶಿ ಇಲ್ಲಿ ಯಾವುದೇ ಗ್ರಹಗಳು ಉಚ್ಚಾನವಾಗುವುದಿಲ್ಲ ನೀಚಾನವಾಗುವುದಿಲ್ಲ ಇದು ಗುರುವಿನ ಸ್ವರಾಶಿ ಗುರು ಈ ಜಾತ ಇದರಲ್ಲಿ 10 ಡಿಗ್ರಿವರೆಗೆ ಮೂಲ ತ್ರಿಕೋನದಲ್ಲಿರ್ತಾನೆ ಗುರುವಿನ ಮೂಲ ತ್ರಿಕೋನ ರಾಶಿ ತುಂಬ ಚೆನ್ನಾಗಿ ಕೆಲಸ ಮಾಡೋದು ಅದರ ಜೊತೆಗೆ ಈ ಧನುರಾಶಿಗೆ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ ಆ ಸಿಂಬಲ್ ಬಂದು ಬಿಲ್ಲು ಬಾಣ ಒಂದು ಬಿಲ್ಲು ಮತ್ತು ಒಂದು ಬಾಣವನ್ನು ಒಂದು ಸಿಂಬಲ್ ಆಗಿ ಅದಕ್ಕೆ ಕೊಟ್ಟಿದ್ದಾರೆ ಒಂದು ಚಿಹ್ನೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಬಿಲ್ಲು ಬಾಣ ಅಲ್ವಾ ಬಿಲ್ಲು ಬಾಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಸೊ ಇದರಲ್ಲಿ ಏನಾಗುತ್ತೆ ಇದು ಒಂಥರ ನೋಡ್ಲಿಕ್ಕೆ ಹೋದರೆ ನೈಸರ್ಗಿಕ ಜನ್ಮಮಂಡಳಿಯ 9ನೇ ಮನೆ ಭಾಗ್ಯಸ್ಥಾನ ಅಲ್ವಾ ನೈಸರ್ಗಿಕ ಜನ್ಮಮಂಡಳಿಯ 9ನೇ ಮನೆ ಭಾಗ್ಯಸ್ಥಾನ ಅಂತ ಕರೆದು ಇದು ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ವಿಸ್ತಾರತೆಗೆ ಸಂಬಂಧಪಟ್ಟಂತೆ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ ಈ ರಾಶಿ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತದೆ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಈ ರಾಶಿ ಕೆಲಸ ಮಾಡ್ತದೆ ಅನಂತರ ಅದು ಯುದ್ಧ ಭೂಮಿ ವಿಶೇಷ ರೀತಿಯಲ್ಲಿರುವಂಥ ಅದೇನು ಯುದ್ಧ ಭೂಮಿ ಅಂದರೆ ಅಲ್ಲಿ ನಿಂತುಕೊಂಡು ಯುದ್ಧ ಮಾಡಬೇಕಾಗುತ್ತೆ ಹಾಗೂ ಧರ್ಮಕ್ಕೆ ಬೇಕಾಗಿ ಯುದ್ಧ ಮಾಡಬೇಕಾದಂತಹ ಅನಿವಾರ್ಯತೆ ಇರ್ತದೆ ಈ ಧನುರಾಶಿ ನಿಮಗೆ ಲಗ್ನವಾಗಿ ಬಂದಾಗ ಧನುರಾಶಿ ನಿಮಗೆ ತುಂಬ ಪ್ರಭಾವವನ್ನು ಬೀರ್ತಾ ಉಂಟು ಆ ಮೂಮೆಂಟಲ್ಲಿ ಅದು ಏನು ಮಾಡ್ತದೆ ಯುದ್ಧ ಭೂಮಿಯಲ್ಲಿ ನಿಂತುಕೊಂಡು ನೀವು ಯುದ್ಧ ಮಾಡಿದ ಹಾಗೆಯೇ ಕೆಲಸ ಅಂತೂ ಮಾಡಿಯೇ ಮಾಡ್ತದಪ್ಪ ಏನಪ್ಪ ಇರ್ತದೆ ಇದರಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ
ಹಲೋ ನಮಸ್ಕಾರ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ನಾನು ವಾಮಂಜೂರಿನಿಂದ, ಮಂಗಳೂರು. ಸರಿ, ನಿಮ್ಮ ಹೆಸರು? ಸೀತಾರಾಮ್ ಅಂತ. ನನ್ನ ತಂಗಿಯ ಮಗಳದ್ದು ಕೇಳಿ. ಸರಿ, ತಂಗಿಯ ಮಗಳ ಹೆಸರು, ಹುಟ್ಟಿದ ದಿನಾಂಕ ಹೇಳಿ. ಅವಳು ಪೂಜಾ. ಓಕೆ. 21/3/99 ಹುಟ್ಟಿದ ದಿನಾಂಕ. 11:20 ರಾತ್ರಿ. 11:20 ರಾತ್ರಿಯಾ? ಹೌದು. ಓಕೆ. ಅವರ ಜಾತಕ ಈಗ ರಾಹು ದಶೆ ನಡೀತಾ ಇದೆ ಅಂತೆ. ಅದಕ್ಕೇನು ಪರಿಹಾರ? ರಾಹು ದಶೆ ನಡೀತಾ ಇಲ್ಲ ಅಲ್ವಾ ಈಗ, ಅವರಿಗೆ ಕುಜ ದಶೆ ನಡೀತಾ ಇದೆ ಈಗ. ಹೌದೌದು. ಕುಜರಾಹು ಸಂಧಿ ಶಾಂತಿ ಮಾಡ್ಲಿಕ್ಕೆ ಉಂಟು ಅಷ್ಟೇ, ಬೇರೆ ಏನು ಮಾಡ್ಬೇಕಂತಿಲ್ಲ. ಕುಜರಾಹು ಸಂಧಿ ಶಾಂತಿ ಬರುವ ಫೆಬ್ರವರಿಗೆ ಮಾಡಿದರೆ ಸಾಕು. ಬರುವ ಫೆಬ್ರವರಿಗೆ? ಹೌದು, ಯಾಕಂದರೆ ಅವರಿಗೆ ರಾಹು ದಶೆ 2020 ಸಾರಿ ಅವರಿಗೆ ಅಲ್ಲಲ್ಲ, ಈಗಲೇ ಮಾಡಬೇಕು. ಕುಜರಾಹು ಸಂಧಿ ಶಾಂತಿ ಈಗಲೇ ಮಾಡಬೇಕು, ಈ ತಿಂಗಳೇ ಮಾಡ್ಕೊಂಡ್ರೆ ಪರವಾಗಿಲ್ಲ. ಯಾಕಂದ್ರೆ ಮಾರ್ಚ್ ಮಾಡಲೇಬೇಕಾ ಬೇರೆ ಏನಾದ್ರು ಪರಿಹಾರ, ಸಣ್ಣ ಪರಿಹಾರ ಕಷ್ಟ ಸರ್? ಅದು ರಾಹುಲಿದ್ದಾರೆ, ಕುಜರಾಹು ಸಂಧಿ ಶಾಂತಿ ಮಾಡಲೇಬೇಕು ಸರ್, ಅದಕ್ಕೆ ಬೇರೆ ಪರಿಹಾರಗಳಿಲ್ಲ. ಅದು ಕುಜ ಹೋಗಿ ರಾಹು ದಶೆ ಬರುವಾಗ ಅಲ್ಲಿ ಕ್ಲಾಶಸ್ ಉಂಟಾಗುತ್ತೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅದಕ್ಕೋಸ್ಕರ ಕುಜರಾಹು ಸಂಧಿ ಶಾಂತಿನೇ ಮಾಡ್ಬೇಕು ಸರ್. ಓಕೆನಾ? ಮಾಡ್ಬೇಕು. ಮನೆಯಲ್ಲಿ ಮತ್ತೆ ಪ್ರಾಬ್ಲಮ್ ಉಂಟು. ಏನ್ ಸರ್? ಮನೆಯಲ್ಲಿ ಸ್ವಲ್ಪ ಅವರು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇರೋದು ಸ್ವಲ್ಪ ಕಷ್ಟದಲ್ಲಿದ್ದಾರೆ. ಅದೇನು ಬೇರೆ ಏನೋ ಪ್ರಾಬ್ಲಮ್ ಉಂಟಾ ಅಂತ ಅವ್ರು ಸರ್ ನೋಡಿ, ಯಾವತ್ತು ಕೇಳುವಾಗ ಪ್ರಾಬ್ಲಮ್ ಉಂಟು ಅಂತ ಕೇಳಬಾರ್ದು. ಒಳ್ಳೇದೇನುಂಟಂತೂ ಅದು ಕೂಡ ಕೇಳಬೇಕಾಗುತ್ತೆ. ಯಾಕಂದ್ರೆ ನೀವು ಅದನ್ನೇ ಮಾತಾಡಿದ್ರೆ, ಯಾಕಂದರೆ ಜಾತಕದಲ್ಲಿ ನಡೆಯುವುದೇ ಕುಜ ದಶೆ. ಏನು ಕುಜ ತುಂಬ ಸುಲಭನಾ? ಕುಜ ಈ ಜಾತಕದಲ್ಲಿ ಕುಜ ವಕ್ರಿಯಾಗಿ ವ್ಯಾಯಸ್ಥಾನದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಮನೆ ವಿಚಾರಗಳನ್ನೇ ನಾನು ನೋಡಬೇಕಂದ್ರೆ ಮನೆ ವಿಚಾರ ತುಂಬ ಹಾರ್ಮ್ ಅಂದುಂಟು. ಅಂದರೆ ಬಡತನದಲ್ಲಿ ಜೀವನವನ್ನು ಕಳೀತಾರೆ. ಯಾವ ಮನೆಯಲ್ಲಿ ಇರ್ತಾರೆ ಆ ಮನೆಯಲ್ಲಿ ಬಡತನದಲ್ಲಿ ಜೀವನವನ್ನು ಕಳಿಬೇಕಂದ್ರೆ ಇಂಡಿಕೇಷನ್ ಉಂಟು ಸರ್. ಅದಕ್ಕೋಸ್ಕರ ಈ ಜಾತಕದಲ್ಲಿ ಈ ಜಾತಕವನ್ನು ಇಟ್ಕೊಂಡು ನಾವು ಹೇಳುವ ಹಾಗಿಲ್ಲ. ಅದಕ್ಕೆ ಅವರ ತಂದೆಯ ಜಾತಕ ಬೇಕು. ಯಾರಲ್ಲಿ ಬಾಡಿಗೆ ಕಟ್ತಾ ಇದ್ದಾರೆ ಅವರ ಜಾತಕ ಬೇಕು ಸರ್. ಅಂದರೆ ನಾನು ಕ್ಲಿಯರ್ ಆಗಿ ಹೇಳ್ಬೋದು ಅಲ್ಲಿ ಏನಾಗುತ್ತೆ ಅಂತ. ಇವರಿಗೆ ಸದ್ಯದ ಮಟ್ಟಿಗೆ ಕುಜರಾಹು ಸಂಧಿ ಶಾಂತಿಯನ್ನು ಯಾರಾದರೂ ಒಳ್ಳೆ ಪುರೋಹಿತರನ್ನು ನೋಡ್ಕೊಂಡು ಮಾಡಲೇಬೇಕು ಸರ್. ಆನಂತರ ನಿಮ್ಮ ಮೂಲ ನಾಗನಲ್ಲಿ ಹೋಗಿ ಹರಕೆಗಳನ್ನು ಸಲ್ಲಿಸ್ಬೋದು ಅಥವಾ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರ್ಬೋದು. ಇದು ಕೂಡ ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಸರ್, ಖಂಡಿತ ಒಳ್ಳೆಯದಾಗುತ್ತೆ. ಈಗಂತೂ ಒಳ್ಳೆ ಪೀರಿಯಡ್ ಅಲ್ಲ ಅಂತ ಹೇಳ್ತೇನೆ, ತುಂಬ ಹಾರ್ಮ್ ಆಗಿರುವಂಥ ಪೀರಿಯಡ್. ರಾಹು ದಶೆ ಬರಲಿ, ಆನಂತರ ನೋಡಿ ಯಾವ ರೀತಿ ಅದು ಅವರ ಜೀವನ ಸಾಗುತ್ತೆ. ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದ. ನೀವು ಸುಬ್ರಹ್ಮಣ್ಯಕ್ಕೆ ಹೋಗಿ, ನೀವು ನಿಮ್ಮ ಮೂಲ ನಾಗನಲ್ಲಿ ಹೋಗಿ ಅಥವಾ ಎಲ್ಲಾದರೂ ನಾಗನ ಬನ ಉಂಟು ಅಲ್ಲಿ ಹೋಗಿ ಪ್ರದಕ್ಷಿಣೆ ಆಗಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಯಾವತ್ತಿಗೂ ಪ್ರಶ್ನೆ ಮಾಡುವಾಗ ತೊಂದರೆ ಉಂಟ ಕೇಳೋದಕ್ಕಿಂತ ಒಳ್ಳೇದುಂಟ ಅಂತ ಕೇಳಿ ಒಂದು ಪಾಸಿಟಿವ್ ಬಂದುಬಿಡ್ತದೆ ಅಲ್ವಾ. ತೊಂದರೆ ಉಂಟು ಅಂತ ಕೇಳೋದ್ರೆ ಪಾಸಿಟಿವ್ ಬಂದುಬಿಡ್ತದೆ, ತೊಂದರೆ ಉಂಟು ತೊಂದರೆನೇ ಇರ್ತದೆ, ಮತ್ತು ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ. ರೈಟಾ? ಗೊತ್ತಾಯ್ತು ನಿಮಗೆ. ಸೊ ಧನುರಾಶಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಧನುರಾಶಿ ಏನಪ್ಪ ಮಾಡುತ್ತೆ, ಅಲ್ಲ ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಅಲ್ವಾ. ಧನುರಾಶಿ ಬಂದರೆ ಏನು ತುಂಬ ಸುಲಭನಾ? ತುಂಬ ಸುಲಭ ಅಂತ ಖಂಡಿತ ಅಲ್ಲ. ಧನುರಾಶಿ ಯಾವಾಗ ನಿಮಗೆ ತುಂಬ ಕೆಲಸ ಮಾಡ್ತಾ ಉಂಟು, ಯುದ್ಧ ಭೂಮಿಯಲ್ಲಿ ಹೋರಾಟ ಮಾಡಿದಾಗ ನೀವು ಹೋರಾಟ ಮಾಡಲೇಬೇಕು. ಪ್ರತಿಯೊಂದು ಕೂಡ ಹೋರಾಟ ಇರ್ತದೆ ಜೀವನದಲ್ಲಿ, ನಿಮಗೆ ಹೋರಾಟ ಅಂತೂ ಖಂಡಿತ ಇದ್ದೇ ಇರ್ತದೆ. ಆದರೆ ನಿಮ್ಮಲ್ಲಿ ಏನು ಇರ್ತದೆ ಅಂದರೆ ಒಂದು ಏಮ್ ಇರ್ತದೆ, ಏನು ಮಾಡಬೇಕು ಅಂತ ಅಲ್ವಾ. ಒಂದು ಏಮ್ ಇರ್ತದೆ, ಒಂದು ನಿಜವಾದ ಒಂದು ನಿಮ್ಮಲ್ಲಿ ಆ ದೃಷ್ಟಿಕೋನ ಇರ್ತದೆ. ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಹೋಗ್ತೀರಾ ನೀವು, ಅಂದರೆ ನೀವು ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಯಾರೇ ಆದರೂ ಕೂಡ ಈ ಧನುರಾಶಿ ಯಾರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಉಂಟು ಅಥವಾ ಧನುರಾಶಿ ಯಾರಿಗೆ ತುಂಬ ಪ್ರಭಾವ ಬೀರ್ತಾ ಉಂಟು, ಅವರನ್ನು ನೀವು ನೋಡ್ಕೊಳ್ಬೇಕು. ಅವ್ರು ಏನು ಹೇಳಿದರೂ ಕೂಡ ಅದು ಪಾಸ್ ಆಗುತ್ತೆ, ಏನೇ ಹೇಳಿದರೂ ಕೂಡ. ಯಾಕಂದರೆ ಅವ್ರಿಗೆ ಗೊತ್ತಿರ್ತದೆ ಈ ಮನುಷ್ಯ ಇಷ್ಟೇನೆ ಅಂತ ಅಳೆಯಬಲ್ಲ, ಅಳೆಯಲಿಕ್ಕೆ ಸಾಧ್ಯ ಉಂಟು. ಇವರು ಎಲ್ಲವನ್ನು ಅಳೆಯುತ್ತಾರೆ, ಅವ್ರ ಕಣ್ಣ ದೃಷ್ಟಿಯಿಂದಲೇ ಅಳೆಯಬಲ್ಲಂಥ ಕೆಪಬಿಲಿಟಿ ಇವ್ರಿಗೆ ಇರ್ತದೆ. ಯಾರಿಗೆ ಧನುರಾಶಿ ಅವ್ರಿಗಿರ್ತದೆ ಅಥವಾ ಧನುರಾಶಿ ಲಗ್ನವಾಗಿ ಬಂದಾಗ ಅಥವಾ ಧನುರಾಶಿ ತುಂಬ ಪ್ರಭಾವ ಬೀರ್ತಾ ಇದ್ದರೆ ಕಣ್ಣ ಅಂಚಿನಲ್ಲೇ ಅಳೆಯಬಲ್ಲರು ಎಲ್ಲರನ್ನು ಕೂಡ. ಆ ವ್ಯಕ್ತಿ ಹೇಗಿದ್ದಾನೆ ಅದನ್ನು ಹೇಳಬಲ್ಲರು ಅಥವಾ ಅವರು ಏನು ಹೇಳ್ತಾರೆ ಅದು 100% ನೆರವೇರುವಂಥ ಸಾಧ್ಯತೆಗಳು ಕೂಡ ತುಂಬ ತುಂಬ ಜಾಸ್ತಿ ಅಂತ ಹೇಳ್ತಾರೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಅದಕ್ಕೋಸ್ಕರ ಧನುರಾಶಿ ಅವ್ರಿಗೆ ನಿಮ್ಗೆ ಗೊತ್ತಿರ್ಬೋದು, ಕೆಲವೆಲ್ಲ ಧನುರಾಶಿಯವರು ಇರ್ತಾರೆ, ಆ ಹೆಸರನ್ನು ನೋಡ್ಕೊಳ್ಳಿ ನೀವು ಅಲ್ವಾ, ಬಾಬಾ ಬಿಬಿಯಲ್ಲಿ ಹೆಸರು ಬರ್ತದೆ, ಅವರನ್ನು ನೋಡ್ಕೊಳ್ಳಿ ಸ್ವಲ್ಪ. ಸೊ ಅವ್ರು ಏನು ಹೇಳ್ತಾರಪ್ಪ ಅದು ಹಾಗೇ ವರ್ಕ್ ಆಗುತ್ತೆ, ಅದೇ ರೀತಿ ಆಗುತ್ತೆ ಕೂಡ. ಯಾಕಂದರೆ ಅವರಿಗೆ ಆ ಒಂದು ದೃಷ್ಟಿಕೋನ ಇದೆ, ಹೇಗೆ ನೋಡಬೇಕು, ಯಾವುದರಲ್ಲಿ ಹೇಳಬೇಕು ಅಥವಾ ಅವರಿಗೆ ಮುಂದೆ ಏನಾಗುತ್ತೆ ಅದು ಕೂಡ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಧರ್ಮಕ್ಕೆ ಸಂಬಂಧಪಟ್ಟಂಥ ರಾಶಿ, ಅದರಿಂದ ಏಮ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಬಿಲ್ಲು ಬಾಣವನ್ನು ಕೊಟ್ಟಿರುವಂಥ ಒಂದು ಸಿಂಬಲನ್ನು ಬಿಲ್ಲು ಬಾಣ ಅಂತ ಕೊಟ್ಟಿರ್ತಾರೆ. ಓಕೆ, ಇನ್ನೇನು ಮಾಡುತ್ತೆ ಈ ರಾಶಿ ಖಂಡಿತ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಮಂಗಳೂರಿನಿಂದ, ತುಳಸಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಹಸ್ಬೆಂಡ್ ಬಗ್ಗೆ. ಅವರ ಹೆಸರು, ಹುಟ್ಟಿದ ದಿನಾಂಕ? ಅಶೋಕ್ ಅಂತ. ಓಕೆ. 1/3/69. 1/3/69. ಓಕೆ. ಸಮಯ? 4:15 AM. 4:15 AM. ಹುಟ್ಟಿದ್ದೆಲ್ಲಿಮ್ಮ? ಮಂಗಳೂರಲ್ಲಿ. ಮಂಗಳೂರಲ್ಲಿ. ಅವರ ನಕ್ಷತ್ರ ಹೇಳಿ ತಾಯಿ? ಪುಷ್ಯ ನಕ್ಷತ್ರ. ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿನಾ? ಓಕೆ. ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಜಾತಕ ಮೆದು. ಅವರಿಗೆ ಶುಕ್ರದಶೆ ನಡೀತುಂಟಮ್ಮ. ಶುಕ್ರದಶೆ ಫೇವರಬಲ್ ಆದ ರಿಸಲ್ಟ್ ಅಂತೂ ಈ ಜಾತಕದಲ್ಲಿ ಕೊಡ್ತಾ ಇಲ್ಲಮ್ಮ. ಶುಕ್ರದಶೆಯಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡುವಂಥ ಯೋಗ ತುಂಬ ಜಾಸ್ತಿ. ಅದರ ಜೊತೆಗೆ ಈಗ ಶನಿ ಭುಕ್ತಿ ನಡೀತುಂಟು. ಶನಿ ಭುಕ್ತಿ ಕೂಡ ಅಷ್ಟೇ, ಅವರು ಕೆಲಸ ಮಾಡ್ಕೊಂಡಿದ್ರೆ, ವ್ಯಾಪಾರ ಮಾಡ್ಕೊಂಡಿದ್ರೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವಂಥದ್ದು. ಏನು ತಿಳ್ಕೊಳ್ಬೇಕಾ ಹೇಳಿಬಿಡಿ. ಹೌದು, ಅದೇ ಕೆಲಸದಲ್ಲಿ ತುಂಬಾ ಪ್ರಾಬ್ಲಮ್. ಯಾವುದು ಕೆಲಸ ಮಾಡಿದ್ದು ಹಣ ಸಿಗ್ತಾ ಇಲ್ಲ.
ನೋಡಿಮ್ಮ, ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಜಾತಕ ಏನು ಹೇಳುತ್ತೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ನೋಡಿ, ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಜಾತಕ, ಈ ಜಾತಕದ ಅವರಿಗೆ ಲೈಫಲ್ಲಿ ಸ್ಟ್ರಗಲ್ ಮಾಡಲಿಕ್ಕೆ ಇರುವುದಮ್ಮ. ಸ್ವಲ್ಪ ಸ್ಟ್ರಗಲ್ ಜಾಸ್ತಿನೇ ಮಾಡಬೇಕು. ಸಣ್ಣದಿಂದ ಕೂಡ ಸ್ಟ್ರಗಲ್ ಮಾಡ್ಕೊಂಡು ಬಂದಿರುವಂಥ ಜಾತಕ, ಈಗ ಕೂಡ ಸ್ಟ್ರಗಲ್ ಮಾಡಬೇಕಾಗುತ್ತೆ ಅವರಿಗೆ. ಒಂದು ಸಣ್ಣ ರೀತಿಯಲ್ಲಿ ಏನು ಪರಿಹಾರ ಮಾಡ್ಕೊಳ್ಬೇಕಂದ್ರೆ, ದೇವಿ ಆರಾಧನೆ ವಿಶೇಷ ರೀತಿಯಲ್ಲಿ ಮಾಡಬೇಕಮ್ಮ. ದೇವಿ, ದೇವಿಗೆ ಸಂಬಂಧಪಟ್ಟಂಥ ಆರಾಧನೆ ವಿಶೇಷ ರೀತಿಯಲ್ಲಿ ಮಾಡಬೇಕು. ಇವ್ರು ಏನು ಮಾಡ್ತಾರೆ ಅಂದರೆ, ಯಾವುದನ್ನು ಕೂಡ ಸುಸೂತ್ರವಾಗಿ ಮಾಡಲ್ಲ, ಯಾವುದನ್ನು ಕೂಡ ಪರ್ಫೆಕ್ಟಾಗಿ ಮಾಡಲ್ಲ. ಸ್ವಲ್ಪ ಸಮಯ ಮಾಡಿ ಡ್ರಾಪ್ ಮಾಡಿಬಿಡ್ತಾರೆ, ಅದು ಅವ್ರಿಗೆ ತೊಂದರೆಯನ್ನು ಕ್ರಿಯೇಟ್ ಮಾಡುವಂಥದ್ದು. ಹೌದಮ್ಮ, ಹೌದು. ಅದಕ್ಕೋಸ್ಕರ ದೇವಿ ಆರಾಧನೆ ಅಂದ್ರೆ, ಯಾವ ಪ್ರತಿ ಶುಕ್ರವಾರ ದೇವಿ ಟೆಂಪಲ್ಗೆ ಹೋಗಬೇಕು. ಪ್ರತಿ ಶುಕ್ರವಾರ ಅವ್ರು ಏನು ಮಾಡಬೇಕು, ಒಂದು ಕಟೀಲಿಗೆ ಅಥವಾ ದುರ್ಗಾ ಟೆಂಪಲ್ಗೆ, ಎಲ್ಲಿ ದುರ್ಗಾ ಟೆಂಪಲ್ ಉಂಟು ಪ್ರತಿ ಶುಕ್ರವಾರ ಹೋಗಬೇಕು. ಪ್ರತಿ ಶುಕ್ರವಾರ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಬೇಕು. ಕಟೀಲಿಗೆ ಹೋದರೆ ತುಂಬ ಫೇವರಬಲ್ ಆಗಿರ್ತದೆ. ಆ ಕಟೀಲಿಗೆ ಹೋಗಿ ಅಲ್ಲಿ ಅಮ್ಮನಿಗೆ ನಮಸ್ಕಾರ ಮಾಡಿ ಹೊರಗೆ ಬಂದು ಅಲ್ಲಿ ನಾಗನ ಕಟ್ಟೆ ಉಂಟು, ಅಲ್ಲಿ ಅಲ್ಲಿ ಪ್ರದಕ್ಷಿಣೆ ಹಾಕಿಕೊಂಡು ಅಲ್ಲಿ ನಮಸ್ಕಾರ ಮಾಡ್ತಾ ಬರಬೇಕು. ಇದನ್ನು ಪ್ರತಿ ಶುಕ್ರವಾರ ಅವ್ರು ಮಾಡಿಕೊಂಡ್ರೆ ಅವ್ರಿಗೆ ಈ ಒಂದು ಶುಕ್ರದಶೆ ಏನುಂಟು ಯಾವುದೇ ರೀತಿಯಲ್ಲಿ ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಲ್ಲ, ತುಂಬ ಚೆನ್ನಾಗಿ ಅವರನ್ನು ಮುಂದುವರಿಸ್ಕೊಂಡು ಹೋಗ್ತದೆ. ಅನ್ಯಥಾ ಏನಾಗುತ್ತೆ, ಮನೆಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಕೊಡ್ತಾನೆ. ಎಲ್ಲಿ ಮನೆ ಮಾಡಿರ್ತೀರಾ ಆ ಮನೆ ಏನಿರ್ತದೆ, ನಾಗನಿಗೆ ಸಂಬಂಧಪಟ್ಟಂಥ ದೋಷಗಳು ಆ ಮನೆಯಲ್ಲಿರ್ತವೆ. ಯಾವುದು ಕೂಡ ಸಿಸ್ಟಮೆಟಿಕ್ಕಾಗಿ ಮುಂದುವರಲಿಕ್ಕೆ ಬಿಡುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಕ್ರಿಯೇಟ್ ಮಾಡುತ್ತೆ. ಅದರ ಜೊತೆಗೆ ಒಂದು ಲಕ್ಸುರಿ ಅಂತ ಏನುಂಟು ನೋಡಿ, ಒಂದು ಕಂಫರ್ಟೆಬಿಲಿಟಿ ಅಂತ ಆ ಮನೆಯಲ್ಲಿ ಬರುವುದೇ ಇಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಪ್ರತಿ ಶುಕ್ರವಾರ ಶುಕ್ರವಾರ ಅವರು ದೇವಿಯ ಟೆಂಪಲ್ಗೆ ಹೋಗಬೇಕು ಅಂದರೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಅವರಿಗೆ. ಈಗೇನಾಗುತ್ತೆ, ಅವರಿಗೆ ಶುಕ್ರನಲ್ಲಿ ಶನಿ ಭುಕ್ತಿ ನಡೀತಾ ಉಂಟು, ಇನ್ನು ಮಾರ್ಚ್ ನಂತರವರೆಗೆ ಶುಕ್ರನಲ್ಲಿ ಬುಧ ಭುಕ್ತಿ ಬರುತ್ತೆ. ಬುಧ ಭುಕ್ತಿ ಬರುವಾಗ ಕೆಲಸದಲ್ಲಿ ಏನು ಪ್ರಾಬ್ಲಮ್ ಉಂಟಮ್ಮ, ಅದು ನಿವಾರಣೆ ಆಗುತ್ತೆ ಡೆಫಿನೆಟಾಗಿ. ಒಂದು ಬೇರೆ ಕೆಲಸಕ್ಕೆ ಹೋಗ್ಬೋದು ಅಥವಾ ಅವ್ರು ಏನು ಕೆಲಸ ಮಾಡ್ಕೊಂಡಿದ್ದಾರೆ ಆ ಕೆಲಸದಲ್ಲಿ ಅವರಿಗೆ ಖಂಡಿತ ಒಳ್ಳೆಯ ರಿಸಲ್ಟ್ ಅಂತ ಬಂದೇ ಬರ್ತದೆ. ವರಿ ಮಾಡುವಂತಾಗುತ್ತೆ ನನ್ನ ಲೆಕ್ಕದಲ್ಲಿ, ಖಂಡಿತ ಇಲ್ಲ. ಯಾವಾಗ ಬುಧ ದೇಶ ಸ್ಟಾರ್ಟ್ ಆಗುತ್ತೆ, ಬುಧ ಭುಕ್ತಿ ಸ್ಟಾರ್ಟ್ ಆಗುತ್ತೆ, ಆ ಮೂಮೆಂಟಲ್ಲಿ ಏನು ಮಾಡಬೇಕು, ಕುಟುಂಬದ ದೇವರಿಗೆ ಒಂದು ಹರಕೆ ಹೇಳಿಕೊಳ್ಳಿ ಅಥವಾ ಅಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಬನ್ನಿ. ಬುಧ ದೇಶದಲ್ಲಿ ಒಳ್ಳೆ ಜಾಬ್ಗೆ ಹೋಗುವಂಥದ್ದು, ಒಳ್ಳೆಯ ಕೆಲಸ ಆಗುವಂಥದ್ದು ಅಥವಾ ಒಳ್ಳೆ ಬಿಸ್ನೆಸ್ ಆಗುವಂಥದ್ದು ಏನಾದರೂ ಒಂದು ಒಳ್ಳೆ ಯೋಗ ಕ್ರಿಯೇಟ್ ಆಗ್ತಾಂಡಮ್ಮ. ಸೊ ಅದನ್ನು ಅವರಿಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಹೇಳಿಮ್ಮ, ಖಂಡಿತ ಒಳ್ಳೆಯದಾಗ್ಲಿ ತಾಯಿ. ಓಕೆನಾ? ಒಳ್ಳೆದಾಗ್ಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ನಾವೇನು ಮಾಡ್ತೇವೆ ಅಂದರೆ, ಇಲ್ಲಿ ನಮಗೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮೇ, ನಮ್ಮ ಹಿಂದೂಗಳಿಗೆ ವಿಶೇಷ ಇದೆ ಅಲ್ವಾ, ನಮ್ಮ ಮುಸಲ್ಮಾನ್ ಬಂಧುಗಳಿರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಅವರಿಗೆಲ್ಲ ಒಂದು ಸಿಸ್ಟಮ್ ಉಂಟು. ಆದಿತ್ಯವಾರ ಆದಿತ್ಯವಾರ ದಿವಸ, ಶುಕ್ರವಾರ ಶುಕ್ರವಾರ ದಿವಸ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ. ನಮಗೆ ಅದು ಯಾವುದು ಕೂಡ ಇಲ್ಲ, ಆಯಾರಾಮ್ ಗಾಯಾರಾಮ್, ಹೋದರೂ ಆಯಿತು ಹೋಗದೇ ಇದ್ರೂ ಆಯಿತು ಅಂತ ಒಂದು ಪರಿಸ್ಥಿತಿ ಅಲ್ವಾ. ನಮಗೆ ಸಿಸ್ಟಮನ್ನು ಇಟ್ಕೊಳ್ಬೇಕಾಗುತ್ತೆ. ಒಂದು ಶುಕ್ರವಾರ ಹೋಗ್ತಿರೋ ದೇವಸ್ಥಾನಕ್ಕೆ, ಗುರುವಾರ ಹೋಗ್ತಿರೋ ದೇವಸ್ಥಾನಕ್ಕೆ, ಸೊ ಅದನ್ನು ಕಂಟಿನ್ಯೂ ಆಗಿ ಪಾಲನೆ ಮಾಡಬೇಕಾಗುತ್ತೆ. ಮಂಗಳೂರಲ್ಲಿ ಒಂದು ಕಡೆ ಈ ಆಂಜನೇಯ ಟೆಂಪಲ್ಗೆ ಹೋಗ್ತೀರಾ ಅಥವಾ ಗಣಪತಿ ಟೆಂಪಲ್ಗೆ ಹೋಗ್ತೀರಾ, ಕಂಟಿನ್ಯೂ ಪಾಲನೆ ಮಾಡಬೇಕಾಗುತ್ತೆ ಕಂಟಿನ್ಯೂ ಆಗಿ ಅಲ್ವಾ. ಒಂದು ತಿಂಗಳು ಹೋಯಿತು ಅದಕ್ಕೆ ಗತಿನೇ ಇಲ್ಲ, ಯಾರು ಕೇಳುವವರಿಲ್ಲ ಅಂತ ಪರಿಸ್ಥಿತಿ. ಆಗೇನಾಗುತ್ತೆ, ಜೀವನದಲ್ಲಿ ತುಂಬ ವೇರಿಯೇಷನ್ ಬರುತ್ತೆ. ಯಾಕಂದರೆ ನೀವೇನು ಮಾಡಿರ್ತೀರಾ, ಆ ಶಕ್ತಿಯನ್ನು ಪಡ್ಕೊಂಡಿರ್ತೀರಾ, ಅಲ್ಲಿ ಹೋಗಿರ್ತೀರಾ, ಆ ಶಕ್ತಿಯನ್ನು ಆಕ್ಟಿವೇಟ್ ಮಾಡ್ಕೊಂಡಿರ್ತೀರಾ, ಶಕ್ತಿಯನ್ನು ಪಡ್ಕೊಂಡಿರ್ತೀರಾ, ಅದು ಒಂದು ವಾರಗಳ ಕಾಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಆನಂತರ ಹೋಗಲೇ ಇಲ್ಲ ಅಂದರೆ ಆ ಶಕ್ತಿ ಕೆಲಸ ಮಾಡಲ್ಲ ಮತ್ತೆ. ಆಗೇನಾಗುತ್ತೆ, ಪುನಃ ನಿಮ್ಮ ಒಂದು ಕೆಲಸ ಕಾರ್ಯಗಳು ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಹಣಕಾಸಿನ ವಿಚಾರ ತೊಂದರೆ, ಅದಕ್ಕೆ ಅದು ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರಬೇಕು. ಅದಕ್ಕೋಸ್ಕರ ನೀವು ಏನು ರಿಚುವಲ್ ಮಾಡ್ತಾ ಇದ್ದೀರಾ, ಏನು ನೀವು ಭಕ್ತಿ ಮಾಡ್ತೀರಾ ಅಥವಾ ದೇವರಿಗೆ ಸಂಬಂಧ ಏನು ಮಾಡ್ತೀರಾ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚ್ಯುತಿ ತರಬಾರ್ದು, ಯಾವುದೇ ಕಾರಣ ಕೂಡ ಡ್ರಾಪ್ ಮಾಡಬಾರ್ದು. ಡ್ರಾಪ್ ಮಾಡಿದ ನೋಡಿ, ಈ ಜಾತಕದಲ್ಲಿ ಇದ್ದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಯೇ ಮಾಡ್ತದೆ ನಿಮಗೆ. ಅದಕ್ಕೋಸ್ಕರ ನಾವು ಹಿಂದೂಗಳು, ನಮಗೆ ಒಂದು ಸಿಸ್ಟಮ್ ಇರಬೇಕಪ್ಪ. ಇಂಥ ಸಮಯದಲ್ಲಿ ನಾವು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಇಂತಹ ಹೋಗಬೇಕು ಅಲ್ವಾ. ನಮಗೆ ಈಗ ಹೆಂಗಸರನ್ನು ನೋಡ್ಲಿಕ್ಕೆ ಹೋದರೆ ಅವರಿಗೆ ಈ ಮಂತ್ಲಿಯಲ್ಲಿ 4 ದಿನ ಆಗೋದಿಲ್ಲ, ಅದೊಂದು ಮಾತು ಬೇರೆ. ಗಂಡಸರಂತೂ ಹೋಗ್ಬೋತಾನೆ ಅಥವಾ ಹೋಗಬೇಕವರು ಅಥವಾ ಮನೆಯಲ್ಲಿ ಯಾರಾದರೂ ಒಬ್ಬರು ಹೋಗಬೇಕಾಗುತ್ತೆ. ಸೊ ಇದನ್ನು ರಿಯಲಾಗಿ ಇದನ್ನು ಕಂಟಿನ್ಯೂ ಆಗಿ ಪಾಲನೆ ಮಾಡಿಕೊಂಡಾಗ ಲೈಫಲ್ಲಿ ಏರುಪೇರು ಅಂತ ಏನು ಅದು ಬರೋದಿಲ್ಲ. ಏರುಪೇರು ಯಾವುದರಿಂದ ಬರುತ್ತೆ ಗೊತ್ತಾ, ಇದರಿಂದನೇ ಏರುಪೇರು ಬರುವಂಥದ್ದು ಅಲ್ವಾ. ಏನೋ ಮಾಡ್ಕೊಂಡಿರ್ತೇವೆ, ಸಡನ್ನಾಗಿ ಡ್ರಾಪ್ ಮಾಡಿರ್ತೇವೆ, ಮತ್ತೆ ಪುನಃ ಏರುಪೇರು ಆಯಿತು, ಏನು ಮಾಡಬೇಕು ಗೊತ್ತಾಗಲ್ಲ, ವೇರಿಯೇಷನ್ ಬಲ್ಲಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಪರಿಸ್ಥಿತಿ. ಅದಕ್ಕೋಸ್ಕರ ರಿಚುವಲ್ ಏನು ಮಾಡ್ತೀರಾ, ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅಂದರೆ ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಳಿ. ನನಗೆ ಸಮಯನೇ ಇಲ್ಲ, ನನಗೆ ಅದಿಲ್ಲ, ಊಟ ಮಾಡ್ತಿರ್ತಾನೆ, ಊಟ ಮಾಡಲಿಕ್ಕೆ ಸಮಯ ಸಿಗ್ತಾ ಇದ್ದಾನೆ, ಅದು ಹೇಗೆ ಸಿಗ್ತದೆ ಅಲ್ವಾ. ಸೊ ಇದನ್ನು ಕೂಡ ಸಮಯ ಇಲ್ಲ ಅಂತ ಬಿಡುವ ಹಾಗಿಲ್ಲ, ನೀವೇನಾದರೂ ಮಾಡಿ ಹೋಗಬೇಕಪ್ಪ. ಹತ್ತಿರದ ದೇವಸ್ಥಾನಕ್ಕಾದರೂ ಹೋಗಬೇಕು, ಪಕ್ಕದಲ್ಲಿ ಒಂದು 2 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಉಂಟು ಅಥವಾ ನಿಮ್ಮ ಊರಲ್ಲೇ ದೇವಸ್ಥಾನ ಉಂಟು. ಊರಿನ ದೇವಸ್ಥಾನಕ್ಕೆ ಯಾರು ಕೂಡ ಹೋಗುದಿಲ್ಲ, ಇದು ಇನ್ನೊಂದು ಸಮಸ್ಯೆ. ಅವರಿಗೆ ಹಿತ್ತಲ ಗಿಡ ಮದ್ದಲ್ಲ, ಊರಿನಲ್ಲಿರೋ ದೇವಸ್ಥಾನಕ್ಕೆ ಹೋಗುದಿಲ್ಲ, ದೂರ ದೂರ ಹೋಗಬೇಕು. ಅವ್ರಿಗೆ ಎಲ್ಲೋ ಒಂದು ಕಡೆ ತಮಿಳ್ನಾಡಿಗೆ ಹೋಗಬೇಕು, ಅದರ ಆಚೆ ಹೋಗಬೇಕು. ಊರಿನಲ್ಲಿ ಎಲ್ಲುಂಟು ಅವರ ಅಕ್ಕಪಕ್ಕದಲ್ಲಿರೋ ಆ ದೇವಸ್ಥಾನಕ್ಕೆ ಹೋಗದೇ ಇರುವಂಥದ್ದು ಕೂಡ ಇನ್ನೊಂದು ಸಮಸ್ಯೆ. ನಿಮಗೇನಿಲ್ಲ ಅಂದರೆ ಊರಿನಲ್ಲಿರೋ ದೇವಸ್ಥಾನಕ್ಕೆ ಗ್ರಾಮ ದೇವರಲ್ಲಿಗೆ ಹೋಗ್ತಾ ಬರ್ತಾ ಇರಬೇಕು ಅಂದರೆ ಏನಾಗುತ್ತೆ, ಲೈಫಲ್ಲಿ ಬ್ಯಾಲೆನ್ಸ್ ಸ್ಟೇಜ್ ಇರ್ತದೆ ನಿಮಗೆ, ತುಂಬ ಚೆನ್ನಾಗಿ ನಿಮ್ಮನ್ನು ಅದು ಮುಂದುವರಿಸ್ಕೊಂಡು ಹೋಗ್ತದೆ. ಅರ್ಧದಲ್ಲಿ ಬಿಟ್ಟುಬಿಟ್ರೆ ಡ್ರಾಪ್ ಆದರೆ ತುಂಬ ತೊಂದರೆಗೆ. ತುಂಬ ಜನ ನೋಡಿದ್ದೇನೆ ನಾನು, ಸಮಯ ಇದ್ದಾಗ ಮಾತ್ರ ಹೋಗ್ತಾರೆ ಅಲ್ವಾ. ಯಾವತ್ತೊಂದು ದಿನ ಹೋಗ್ತಾರೆ, ದೀಪಾವಳಿಗೆ ಹೋದಾಗೆ, ದೀಪಾವಳಿ ಬಂತಲ್ವ, ದೀಪಾವಳಿ ದಿವಸಕ್ಕೆ ಸಡಗರ ಇರ್ತದೆ, ಆ ರೀತಿಯಾಗಿ ಎಲ್ಲ ಮೊಟ್ಟೆ ಹೊಡ್ಕೊಂಡು ಒಂದು ದಿವಸ ಹೋಗಿ ಬರ್ತಾರೆ, ಮತ್ತೆ 4 ತಿಂಗಳು ಯಾವುದು ಬೇಕಾಗಿಲ್ಲ ಅವರಿಗೆ, ಮನೆಯಲ್ಲಿರ್ತಾರೆ.
ಸಮಯ ಗೊತ್ತಿಲ್ಲ ಸರ್. ಸಮಯ ಗೊತ್ತಿಲ್ಲ, ಓಕೆ ಪರವಾಗಿಲ್ಲ, ಈಗಿನ ಸಮಯನ ಹಾಕಿ ಬಿಡ್ತೇನೆ, ಏನ್ ತೊಂದರೆ ಇಲ್ಲ. ಸರಿ, ಓಕೆ. ನಿಮ್ಮ ಹೆಸರು? ನನ್ನ ಹೆಸರು ಐವನ್, ನಾನು ಕ್ಯಾಥಲಿಕ್. ಓಕೆ. ಶ್ರವಣ ನಕ್ಷತ್ರ ಮಕರ ರಾಶಿ ಬರ್ತಾ ಉಂಟು ಸರ್ ಇದರಲ್ಲಿ? ಶ್ರವಣ ನಕ್ಷತ್ರ ಮಕರ ರಾಶಿ ಬರ್ತಾ ಉಂಟು. ಒಂದು ವೇಳೆ ಈ ಜಾತಕ ನಿಜವಾದ ಇದೇ ಜಾತಕ ಅಂತಾದರೆ ನಿಮಗೆ ಶನಿದೇಶ ನಡೀತಾ ಉಂಟು. ಶನಿದೇಶ ನಡೀಬೇಕು, ಕಂಫರ್ಟೇಬಲಿ ಕಡಿಮೆ ಆಗುತ್ತೆ, ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದರೆ ಇಂಡಿಕೇಶನ್ ಸರ್. ಹೌದಾ? 100% ಕರೆಕ್ಟ್ ಸರ್, ಯಾವುದೂ ಕೆಲಸ ನನ್ನ ಆಗ್ತಾ ಇಲ್ಲ. ಸರಿ, ಕೈ ಹಾಕಿದ ಕೈ ಎಲ್ಲ ಸುಟ್ಟೋಗಿದೆ. ಸರಿ ಸರ್, ಓಕೆ. ನೋಡಿ, ನನಗೆ ಸಮಯ ಮೀರ್ತಾ ಉಂಟು, ನಾನು ತುಂಬ ನಿಮಗೆ ಆನ್ಸರ್ ಮಾಡುವ ಹಾಗಿಲ್ಲ. ನಿಮಗೆ ಏನಂದರೆ ಈಗ ಶನಿದೇಶ ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ, ಆದರೆ ನಿಮಗೆ 2020 ಬರಬೇಕು. ಆನಂತರ ನಿಮಗೆ ಬುಧಭುಕ್ತಿ ಸ್ಟಾರ್ಟ್ ಆಗಿದೆ. ಬುಧಭುಕ್ತಿ ಸ್ಟಾರ್ಟ್ ಆದ ನಂತರ ಅದು ನಿಮ್ಮನ್ನು ಮುಂದುವರಿಸ್ಕೊಂಡು ಹೋಗ್ತದೆ. ಅಲ್ಲಿವರೆಗೆ ಸ್ಟ್ರಕ್ ಆಗಿ ನಿಲ್ತೀರಾ ಅಂತ ಉಂಟು, ಸ್ಟ್ರಕ್ ಆಗಿ ನಿಂತು ಬಿಡ್ತೀರ, ತುಂಬ ಸ್ಟ್ರಗಲ್ ಮಾಡ್ತೀರಾ, ತುಂಬ ಇರಿಟೇಷನ್ ಆಗುತ್ತೆ, ಏನು ಮಾಡಬೇಕು ಗೊತ್ತಾಗಲ್ಲ, ಅಂಥ ಒಂದು ಪರಿಸ್ಥಿತಿ ನಿಮಗೆ ನಿರ್ಮಾಣ ಆಗುತ್ತೆ. ನಾನು ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ, ಸಾಧ್ಯ ಆದರೆ ಮಾಡ್ಕೊಳ್ಳಿ. ನಿಮಗೆ ಕುದುರೆ ಲಾಳ ಗೊತ್ತಾ? ಕುದುರೆ ಲಾಳ, ಕುದುರೆಯ ಕಾಲಿಗೆ ಹೊಡಿತಾರೆ ಲಾಳ. ಹೌದು, ಗೊತ್ತಾ? ಅದು ಎಲ್ಲಿ ಸಿಗುತ್ತೆ ನೋಡಿ, ಒರಿಜಿನಲ್ ಇರಬೇಕು, ಕುದುರೆಯ ಕಾಲಿಂದ ತೆಗೆದದ್ದೇ ಇರಬೇಕು. ಅಂಥ ಒಂದು ಲಾಳನ್ನು ಅದರಲ್ಲಿಂದ ಉಂಗುರವನ್ನು ಮಾಡಿ ಶನಿವಾರ ದಿವಸ ಬೆಳಿಗ್ಗೆ ನಿಮ್ಮ ಬಲಗೈಯ ಮಧ್ಯದ ಬೆರಳಿಗೆ ಹಾಕ್ಕೊಳ್ಳಿ ಸರ್. ಓಹೋ, ಸೊ ಇದನ್ನೊಂದು ಹಾಕ್ಕೊಂಡು ಇದೊಂದೇ ಹಾಕ್ಕೊಂಡೇ ಸಾಕು, ನಿಮ್ಮ ಸಮಸ್ಯೆ ದೂರ ಆಗುತ್ತೆ, ಶನಿಯಿಂದ ದೋಷ ಬರೋದು ಕಡಿಮೆ ಆಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳು ನಿರಂತರವಾಗಿ ನೆರವೇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್. ಇಷ್ಟೊಂದು ಮಾಡ್ಕೊಳ್ಳಿ, ಬೇರೆ ಏನು ಮಾಡಬೇಕಂತಿಲ್ಲ, ಒಳ್ಳೇದಾಗಲಿ ಸರ್. ಓಕೆನಾ? ಓಕೆ ಸರ್. ಓಕೆ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಕುದುರೆ ಲಾಳ ಅದರೊಂದು ವಿಚಾರಣೆ ಬೇರೆ ಅಂತ ಹೇಳ್ತೇನೆ, ನಿಮಗೆ ಪುರ್ಸೊತ್ತಾದಾಗ ಅದ್ರ ಬಗ್ಗೆ ಕೂಡ ಮಾತಾಡ್ದೇನೆ. ಕುದುರೆ ಲಾಳ ಹೇಗಪ್ಪ ಕೆಲಸ ಮಾಡುತ್ತೆ, ಯಾಕೆ ಅದನ್ನೇ ಹಾಕಬೇಕು ನಾವು? ನಮಗೆಲ್ಲ ಸಿಗುತ್ತೆ ಮಾರ್ಕೆಟಲ್ಲಿ ಕುದುರೆ ಲಾಳ, ಬಟ್ ಅದು ಆ ಲಾಳ ಅದರಿಂದ ತೆಗ್ದದ ಕೆಲವರು ಮಾಡಿಯೇ ಇಟ್ಟಿರ್ತಾರೆ, ಅದೆಲ್ಲ ಕೆಲಸನೇ ಮಾಡಲ್ಲ ಅಂತ ಹೇಳ್ತೇನೆ. ಕುದುರೆ ಲಾಳವನ್ನು ನೀವು ಎಲ್ಲೊಂದು ಕಡೆ ತೆಗ್ದದನ್ನು ನೋಡಿರಬೇಕು, ಅಥವಾ ನಿಮಗೆ ಗೊತ್ತಿರಬೇಕು ಅದು ಒರಿಜಿನಲ್ ಅಂತ. ಅದನ್ನೇ ತಂದು ನೀವೇನಾದರೂ ಅದನ್ನು ಒಂದು ಉಂಗುರ ಮಾಡಿ ನೀವು ಈ ಬೆರಳು ಮಧ್ಯದ ಬೆರಳಿಗೆ ಹಾಕ್ಕೊಂಡಾಗ ಶನಿಯ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ, ರಿಲೀಫ್ ಸಿಗುತ್ತೆ ನಿಮಗೆ, ತುಂಬ ರಿಲೀಫ್ ಸಿಗುತ್ತೆ. ತುಂಬ ಇದೆ ಅದರಲ್ಲಿ ಮಾತಾಡಲಿಕ್ಕೆ, ಖಂಡಿತ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೀನಪ್ಪ. ಧನುರಾಶಿ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗ ನಿಮಗೆ, ಇನ್ನಷ್ಟು ವಿಚಾರಗಳು ಧನುರಾಶಿ ಬಗ್ಗೆ ಖಂಡಿತ ಹೇಳಿಕೊಡ್ತೇನೆ. ನಿಮಗೆ ಮುಂದಿನ ಆದಿತ್ಯವಾರ ದಿವಸ ನಾನು ಮನೆಯಲ್ಲಿ ಇರೋದಿಲ್ಲ, ಯಾಕಂದರೆ ಕ್ಲಾಸ್ ಇದೆ, ಕ್ಲಾಸನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಸಮಯ ಮೀರ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಅಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.